don't you know other is sexy kai de gaali de summane dance maadu kanni de kivi de daya vittu haadu kelu ಶಾಲಿನಿಯ ಸುವರ್ಣ ನಮಸ್ಕಾರಗಳು. ಪ್ರತಿ ಹೆಣ್ಣು ಮನೆಮಂದಿಯನ್ನು ಗೆಲ್ಸೋ ಸ್ಟಾರ್, ಪ್ರತಿ ಹೆಣ್ಣನ ಗೆಲ್ಸೋ ವೇದಿಕೆ ಸುವರ್ಣ ಸೂಪರ್ ಸ್ಟಾರ್. ಗೇಮ್ ಮಾತ್ರ ಅಲ್ಲ, ಕನ್ನಡಿಗರ ಹೃದಯನು ಗೆಲ್ಲಣ. ಇದು ಸುವರ್ಣ ಸೂಪರ್ ಸ್ಟಾರ್. ನಮ್ಮ ಸುವರ್ಣ ಸೂಪರ್ ಸ್ಟಾರ್ ಶುರುವಾದಾಗಿಂದ ಈ ವೇದಿಕೆಗೆ ಬಂದ ಪ್ರತಿಯೊಬ್ಬ ಸ್ಟಾರ್ ಕೂಡ ನಮ್ಮ 200 ಸಂಚಿಕೆಗಳ ಯಶಸ್ಸಿನ ಮೆಟ್ಟಿಲುಗಳು. ಈ ಯಶಸ್ಸಿನ ಸಿಂಹಪಾಲು ನಮ್ಮ ವೇದಿಕೆಗೆ ಬಂದು ಆಟಾಡಿ ಸಂಭ್ರಮಿಸಿ ತಮ್ಮ ಬದುಕಿನ ಸ್ಫೂರ್ತಿ ಕಥೆಗಳನ್ನು ಹಂಚಿಕೊಂಡು ಅವರ ಬದುಕನ್ನ ನಮಗೆ ಸಂಭ್ರಮಿಸೋದಕ್ಕೆ ಅವಕಾಶ ನೀಡಿದ ಎಲ್ಲಾ ಸೂಪರ್ ಸ್ಟಾರ್ಗೂ ಸೇರುತ್ತೆ. ಬಂದು ಗೆಲ್ಲಿಸಿದವರು 106, ಇನ್ನೂ ಬಂದು ಆಡಿ ಗೆದ್ದು ನಮ್ಮನ್ನ ಗೆಲ್ಲಿಸಬೇಕಾಗಿರೋರು 1000. ಈ 200ರ ಸಂಭ್ರಮದಲ್ಲಿ ಮತ್ತೆ ನಮ್ಮ ಎಲ್ಲಾ ಸೂಪರ್ ಸ್ಟಾರ್ಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಈ ಸಂಚಿಕೆಯನ್ನ ಶುರು ಮಾಡೋಣ. ಈ ಸಂಚಿಕೆಯ ಸುವರ್ಣ ಪರಿವಾರದ ಎರಡು ಧಾರಾವಾಹಿಗಳ ತಂಡಗಳನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಮೊದಲಿಗೆ ನಮ್ಮ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಮತ್ತೆ ವಸಂತ ತಂಡದ ವಿಕ್ರಮ್, ಅಗಸ್ತ್ಯ ಹಾಗೂ ಸುಮ ಅವರು. ಪದ ಪದ ಕೇಳನ್ನ ಬೆಳ್ಳಿ ಮೂಡಿತೋ, ಕೋಳಿ ಕೂಗಿತೋ, ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು ಗಲ್ಲು ಗಲ್ಲೆನು ಪರಿವಾರದ ಇಂತಿ ನಿಮ್ಮ ಆಶಾ ಧಾರಾವಾಹಿಯ ತಂಡವನ್ನ ಸ್ವಾಗತಿಸೋಣ. ಜೋರಾದ ಚಪ್ಪಾಳೆ ಬರಲಿ ಅಭಯ್, ಊರ್ಮಿಳಾ ಹಾಗೂ ಮೋನಿಕಾ ಅವರಿಗೆ. ತೂಕ ತುಗಡ ಬಡ ಚಲ ಚಲ ಲಡಕೆ, ತೂಕ ತುಗಡ ಬಡ ಬಾಯ್ ಬಾಯ್ ಬಡಕೆ, ತೂಕತ್ತು ಗಡಬಡ ಚಲ್ಲ ಚಲ್ಲ ಲಡಕೆ, ತೂಕತ್ತು ದಡಬಡ ಬಾಯ್ ಬಾಯ್ ಬಡಕೆ. ತೂಕತ್ತು ಗಡಬಡ ಚಲ್ಲ ಚಲ್ಲ ಲಡಕೆ, ತೂಕತ್ತು ದಡಬಡ ಬಾಯ್ ಬಾಯ್ ಬಡಕೆ. ಗ್ಲಾಸ್ ಹಾಕೊಂಬಂದ್ಬಿಟ್ರಿ ನೋಡಿ, ದಟ್ ಬಾಯ್ ಗೇವ್ ಮೀ ಹೂವಾ. ನೀವು ಹೂ ತಗೊಂಡಿದ್ದನ್ನ ಮಾತ್ರ ಹೇಳ್ತಾ ಇದ್ದೀರಾ? ಅವನು ಬೆಳಗ್ಗೆಯಿಂದ ಹೇಳ್ತಾ ಇದ್ದಾನೆ ಅಲ್ಲಿ ನೀವ್ರ ಮೇಲೆ ನಂಗೆ ತುಂಬಾ ಕ್ರಶ್ ಆಗ್ಬಿಟ್ಟಿದೆ.
ಅದನ್ನ ಹೆಂಗ್ ಹೇಳ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ, ಸ್ಟೇಜ್ ಮೇಲೆ ಹೋಗಿದ ತಕ್ಷಣ ಹೇಳ್ಕೊಳ್ತೀನಿ ಅಂದ. ಬೆಳಗಿಂದ ಆಯ್ತಾ ಕ್ರಶ್? ಹ್ಮ್ ಬೆಳಗಿಂದ, ಬೆಳಗ್ಗೆ ನೋಡಿ 5 ನಿಮಿಷ ಮುಂಚೆ ಆಗಿದ್ರು ಸ್ವಲ್ಪ ಇತ್ತು, ತೊಂದ್ರೆ ಇಲ್ಲ. ಬೆಳಗ್ಗೆಯಿಂದ ಇತ್ತು. ಐ ಎಮ್ ಸೋ ಸೆಕ್ಸಿ ಅಂತ ಏನೋ ಡ್ಯಾನ್ಸ್ ಮಾಡಿದ್ರಲ್ಲ, ಶಾಂತವಾಗಿರ್ಬೇಕು, ಕಾರ್ಯಕ್ರಮ ಮುಂದುವರ್ಸೋಣ, ಮುಂದಕ್ಕೆ ಹೇಳ್ಬೇಕು ಅಂತ ಸಡನ್ ಆಗಿ ಮರ್ತೋಗಿದೆ ನನ್ಗೆ. ಹಾ, ನಾಪ್ಕ ಬಂತು. ನೀನ್ ಕೋಟ ಕುಳಪ್ಪ ತುಂಬಾ ಹಾಟ್ ಇದೆ. ಏನೋ ನಮಗ್ ಗೊತ್ತು, ಶಾಲಿನಿ ಅವ್ರು ತುಂಬಾ ಹಾಟ್ ಆಗಿದ್ದಾರೆ ಅಂತ. ಗಂದ್ಬಿಟ್ಟು ನೀವ್ ಅಡ್ವಾಂಟೇಜ್ ತಗೊಳಕ್ಕೆಲ್ಲ ಹೋಗ್ಬಾರ್ದು. ಬೆಳಿಗ್ಗೆಯಿಂದ ಅವನೇನೋ ಹಾಟ್ ಕೆರ್ಕೊಂಡೆ ಪರ್ಕೊಂಡೆ ಅಂತ ಏನೇನೋ ಮಾತಾಡ್ತಾ ಇದ್ದ. ಏನ್ ನನ್ಗೆ ಇವಾಗ ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಏನೋ ಚಿಕ್ಕ ಪುಟ್ಟ ಹುಡುಗರು ಬಂದಿದ್ರ, ಒಂದ್ ಸ್ವಲ್ಪ ಸೀನಿಯಾರಿಟಿ ತೋರಿಸಿ ದಮ್ ಗಿಮ್ ಅಂತರ ಎಸ್ಟಾಬ್ಲಿಷ್ ಮಾಡೋಣ ಅಂದ್ರೆ ಇದು ಆಲ್ ಟು ಕ್ರಶ್ ಅಂತೆಲ್ಲ ಅನ್ಬಿಟ್ರೆ ನಂಗ್ ಮದ್ವೆ ಆಗಿ 21 ವರ್ಷ ಆಗಿದೆ. ನಿಜನಾ? ಇವತ್ತು ಈ ಕರ್ನಾಟಕದ ಟೆಡ್ಡಿ ಬೇರ್ ಅಂತ ಹೆಸರು ಖ್ಯಾತಿ ಆಗಿರೋ ನಮ್ಮ ಶಾಲಿನಿ ಡಾರ್ಲಿಂಗ್ ಅವ್ರ ಬಿಟ್ಕೊಟ್ಬಿಟ್ಟು ತುಂಬಾ ಫಿಸಿಕಲಿ ತುಂಬಾ ಹುಡುಗ ನನ್ ಭಯ ಆಗುತ್ತೆ. ಏನು ಅಂದ್ರೆ ನೋಡಿ, ನಾನು ತುಂಬಾ ಒಳ್ಳೆ ಹುಡುಗಿ ಇಲ್ಲ ಅನ್ನಲ್ಲ, ಅಂದ್ರೆ ನಾನು ತುಂಬಾ ತರಲೆ ಎಲ್ಲ ಮಾಡ್ತೀನಿ, ಆದ್ರೆ ಹಿಂಗ್ ಸಡ್ ಸಡನ್ ಆಗಿ ಫ್ಲರ್ಟ್ ಮಾಡಿದಾಗ ಏನ್ ಮಾಡ್ಬೇಕು ಗೊತ್ತಾಗಲ್ಲ, ಅಭ್ಯಾಸ ತಪ್ಪ ಹೋಗ್ಬಿಟ್ಟಿದೆ ನೋಡಿ. ನೀವು ಸಲ್ಮಾನ್ ಖಾನ್ ತರ ಕೋಟೆಲ್ಲ ಬಿಚ್ಚೆಸಿತಾ ಇದ್ದೀರಾ, ನೆಕ್ಸ್ಟ್ ರವಿಚಂದ್ರನ್ ತರ ಬಟನ್ ಎಲ್ಲ ಬಿಚ್ಚಿಬಿಟ್ರೆ ನಾನು ಎಲ್ಲ ಹೋಗ್ಲಿ? ಅವಾಗ ಒಂದು ಲೆಫ್ಟ್ ಟರ್ನ್ ತಗೊಳ್ಳಿ, ಸ್ಮಾರ್ಟ್ ಹೀರೋ ಇಲ್ಲಿದ್ದಾನೆ, ಇವನು ನೋಡಿ. ಮಾಮ ನೀನು ಅದಿ ನೋಡು, ಅವ್ರ ಗತ್ತೆ ಹೋಗ್ ನೀನು ಡಾನ್ಸ್ ಮಾಡೋದು. ಹೇಳಿದ್ರು ಅಂತ ಹೇಳ್ಕೊಳ್ಳಿ, ಸಮ್ಮರ್ ಎರಡು ಬೇಕು, ಕಡೆ ಅವಳು ಬೇಕು, ಇದ್ ಕಡೆ ಇವಳು ಬೇಕು. ದಯವಿಟ್ಟು ವೀಕ್ಷಕರೆಲ್ಲ ಕ್ಷಮೆ ಯಾಚಿಸ್ತಾ ಇದ್ದೀನಿ. ಇವತ್ತು ಸ್ವಲ್ಪ ನಾನು ಆ ಕಡೆ ಈ ಕಡೆ ತೊದ್ಲಿಗಿರ್ಲಿ ಏನಾರು ಆದ್ರೆ ಅಡ್ಜಸ್ಟ್ ಮಾಡ್ಕೊಂಡು. ಯಾಕೆ ಅಂತ ನಿಮಗ್ ಗೊತ್ತಾಗೋಗಿದೆ ಅಲ್ವಾ? ಇವಾಗ ಇವ ಕೈ ಬಿಡ್ತಾನೆ ಇಲ್ವಲ್ಲ, ಇರ್ಲಿ ಪರವಾಗಿಲ್ಲ ಬಿಡಿ, ಓಕೆ ತೊಂದ್ರೆ ಇಲ್ಲ. ಏನು ಅಂತ ಹೇಳಿದ್ರೆ, ಇವತ್ತು 200ರ ಸಂಭ್ರಮ, ವಿಶೇಷ ಸಂಚಿಕೆ, ಸುವರ್ಣ ಪರಿವಾರದ ಎರಡೂ ತಂಡಗಳು ಬಂದಿದ್ದಾರೆ, ವಿಶೇಷ ವಾರ ಬೇರೆ ನಡೆಸ್ತಾ ಇದೀವಿ, ವಿಶೇಷ ಅತಿಥಿ ಬಂದಿದ್ದಾರೆ. ಯಾರ್ಯಾರು ಬಂದಿದ್ದಾರೆ ಫಸ್ಟ್ ಅದನ್ನ ಹೇಳ್ಬಿಡ್ತೀನಿ, ಆಮೇಲಿಂದ ನೀವು ನನಗೆ ಏನ್ ಹೇಳ್ಬೇಕು ಎಲ್ಲ ಹೇಳ್ಬೋದು. ಓ ಮೈ ಗಾಡ್, ಆಯ್ತು ಈ ಕಡೆಯಿಂದ ಶುರು ಮಾಡ್ತೀನಿ, ನನ್ನ ಸೇಫ್ಟಿಗೆ ಈ ಕಡೆಯಿಂದ ಶುರು ಮಾಡ್ತೀನಿ ನಾನು. ಏನು ಅಂತ ಹೇಳಿದ್ರೆ, ಈ ಎರಡೂ ತಂಡಗಳನ್ನ ಪರಿಚಯ ಮಾಡಿಸೋದಕ್ಕಿಂತ ಮುಂಚೆ, ಇವತ್ತು 200ರ ವಿಶೇಷ ವಾರದಲ್ಲಿ ಇವತ್ತು ನಮ್ಮ ವೇದಿಕೆಗೆ ಬಂದಿರುವಂತಹ ವಿಶೇಷವಾದ ಅತಿಥಿ ಗಂಗವ್ವ ಕಟ್ಟಿಮನಿಯವರು. ನಮಸ್ಕಾರ ಗಂಗವ್ವ ಅವರೇ, ಹೇಗಿದ್ದೀರಿ? ಆರಾಮಾಗಿದ್ದೀವಿ. ಆರಾಮಾಗಿದೆ. ಯಾವ ಊರಿಂದ ಬಂದಿರೋದು ನೀವು? ಧಾರವಾಡ, ಗಂಡನ ಮನೆ ಕೊಪ್ಪಳ ಸರ್. ಮೇಡಮ್, ತವ್ರ ಮನೆ ಧಾರವಾಡ ಹತ್ರ ಸಿರ್ಕೊಳ ಅಂತ. ಹ್ಮ್, ಆ ಕಡೆ ಸೀರೆನೇ ಉಟ್ಕೊಂಡ್ ಬಂದಿದ್ದೀರಾ? ಹೌದು ಮೇಡಮ್. ಚೆನ್ನಾಗ್ ಕಾಣ್ತಾ ಇದ್ದೀರಾ ನೀವು, ತುಂಬಾ ಚೆನ್ನಾಗ್ ಕಾಣ್ತಾ ಇದ್ದೀರಾ. ಅಲ್ವಾ, ಮನೇಲಿ ಯಾರ್ಯಾರು ಇದ್ದಾರೆ ಗಂಗವ್ವ ಅವರೇ? ನಾನು, ನನ್ನ ಮಕ್ಕಳು, ಎರಡು ಮಕ್ಕಳು ಇದ್ದೀವಿ. ಹೌದಾ? ಏನವ್ರ ಹೆಸರು ಏನ್ ಹೇಳಿ? ಇವನ ಹೆಸರು ರಾಜಶೇಖರ್ ಅಂತ ಮೇಡಮ್. ಇವನ ಹೆಸರು ಜ್ಞಾನೇಶ್ವರ್ ಅಂತ. ಇವನ್ ದೊಡ್ಡವನು, ಇವನ್ ಚಿಕ್ಕವನು ಮೇಡಮ್. ಜ್ಞಾನೇಶ್ವರ್ ಅವರೇ ನಮಸ್ಕಾರ. ಹೇಗಿದ್ದೀರಾ ನೀವು? ಚೆನ್ನಾಗಿದ್ದೀನಿ. ಏನ್ ಮಾಡ್ತಿದ್ದೀರಾ ನೀವು? ನಾನ್ ಇಂಜಿನಿಯರಿಂಗ್ ಓದ್ತಿದ್ದೀನಿ. ಫಸ್ಟ್ ಇಯರ್ ಇಂಜಿನಿಯರಿಂಗ್. ಫಸ್ಟ್ ಇಯರ್ ಇಂಜಿನಿಯರಿಂಗ್. ಏನ್ ಮಾಡೋಣ ಅಂತಿದ್ರಾ ಲೈಫ್ ಅಲ್ಲಿ ನೆಕ್ಸ್ಟ್? ಗೊತ್ತಿಲ್ಲ, ಇಂಜಿನಿಯರ್ ತಗೊಂಡ್ಬಿಟ್ಟಿದ್ದೀನಿ, ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಹಂಗನ್ಬಾರ್ದು, ಅಯ್ಯೋ ಏನಿದು, ಇಂಜಿನಿಯರಿಂಗ್ ತಗೊಂಡ್ಬಿಟ್ಟಿದ್ದೀನಿ ಮುಂದೆ ಮಾಡಕ್ ಗೊತ್ತಿಲ್ಲ ಅಂದ್ರೆ ಓದ್ತಿದ್ದೀನಿ, ಇರೋದ್ರ ಚೆನ್ನಾಗ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ಮ್ಯಾಮ್. ಈಗ ಸದ್ಯಕ್ಕೆ ಮುಂದೆ ಆಗುತ್ತೆ ಬಿಡಿ, ಹಂಗಾರೆ ತಲೆ ಕೆಡ್ಸ್ಕೊಬೇಡಿ. ನೋಡಿ, ನಾನು ಓದಿರೋ ಕಾಮರ್ಸ್, ಏನ್ ಕೆಲಸ ಮಾಡ್ತಾ ಇದ್ದೀನಿ ನೋಡಿ, ಏನ್ ಬೇಜಾರಿಲ್ಲ. ಕರ್ನಾಟಕಕ್ಕೆ ಕ್ರಶ್ ಅವರು. ಈಗ ತಾನೆ ನಿನಗ್ ಮಾತಾ ಅಂದಲ್ಲ ಬೇಬಿ, ಬೇಬಿ
ಬೇಬಿ ಓಕೆ ನಮ್ ನಮ್ಮ ವೇದಿಕೆಗೆ ಸ್ವಾಗತ ಜ್ಞಾನೇಶ್ವರ್ ಅವರೇ ತುಂಬಾ ಖುಷಿ ಆಯ್ತು ನೀವು ಬಂದಿರೋದು ನಿಮ್ಮ ತಮ್ಮನ ಹೆಸರು ರಾಜಶೇಖರ್ ರಾಜಶೇಖರ್ ಅವರೇ ನೀವೇನ್ ಮಾಡ್ತೀರಾ ನಿಮ್ಮ ಮೂರು ಜನಕ್ಕೆ ನಮ್ಮ ವೇದಿಕೆಗೆ ಸ್ವಾಗತ ನಮ್ಮ ವಿಶೇಷ ಅತಿಥಿಗಳು ಇವತ್ತು ಪೂರ್ತಿ ಮಜಾ ಮಾಡ್ಬೇಕು ಆಯ್ತಾ ಓಕೆ ಓಕೆ ಹಾ ಆಮೇಲೆ ಇವತ್ತು ಇನ್ನೊಂದು ಏನಪ್ಪ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಈ ಎರಡೂ ತಂಡಗಳು ಇವತ್ತು ಆಡಿ ಗೆಲ್ಲೋ ಅಷ್ಟು ಬಹುಮಾನದ ಸುರಿಮಳೆ ನಮ್ಮ ವಿಶೇಷ ಅತಿಥಿಗೆ ನಾವು ಕೊಡ್ತಾ ಇದೀವಿ ಗಂಗಾಮ್ಮ ಅವ್ರು ಕೊಡ್ತಾ ಇದೀವಿ ಸೊ ಅದು ನಮಗ್ ತುಂಬಾನೇ ಖುಷಿ ಇದೆ ಸೊ ಶುರು ಮಾಡೋಣ ಓಕೆ ಮೊದಲು ಅವಾಗ್ಲೇ ನಾನು ಹೇಳಿದ್ನಲ್ಲ ನನ್ನ ಸೇಫ್ಟಿಗೆ ನಾನು ಇಲ್ಲಿಂದ ಶುರು ಮಾಡ್ತೀನಪ್ಪ ಓಕೆ ನಿಮ್ಮ ಆಶಾ ತಂಡ ಬಂದಿದೆ ಇಲ್ಲಿ ನಮಸ್ಕಾರ ನಮಸ್ತೆ ಮೋನಿಕಾ ಅವ್ರೆ ಹೇಗಿದ್ದೀರಾ ಸಕ್ಕತ್ತಾಗಿದ್ದೀನಿ ಸಕತ್ ಪಳ ಪಳ ಅಂತ ಉಳಿತಾ ಇದ್ದೀರಲ್ರಿ ನೀವು ನೀವು ಅಷ್ಟೊಂದು ಹೊಳಿಬೇಕಾದ್ರೆ ನಾನು ಇಷ್ಟು ಹೊಳಿಲಿಲ್ಲ ಅಂದ್ರೆ ಹೇಗೆ ನೀವು ಓವರ್ ಉಳಿತಾ ಇದ್ದೀರಾ ಇವತ್ತು ತುಂಬಾ ಚೆನ್ನಾಗಿ ಉಳಿತಾ ಇದ್ದೀರಾ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ನೀವು ಥ್ಯಾಂಕ್ ಯು ಸೋ ಮಚ್ ನಿಮ್ ಜೊತೆ ಮತ್ತಷ್ಟು ಮಜಾ ಮಾಡೋಣ ಮತ್ತಷ್ಟು ಡಾನ್ಸ್ ಮಾಡೋಣ ಅಲ್ವಾ ಎಂಜಾಯ್ ಮಾಡೋಣ ಅಷ್ಟೇ ಅಷ್ಟೇನೆ ನೀವು ಡ್ಯಾನ್ಸ್ ಮಾಡ್ತಿದ್ದಂಗೆ ನಮ್ಮ ಹುಡುಗರೆಲ್ಲ ಫುಲ್ ಎದ್ದು ಕೂತು ಫುಲ್ ರೆಡಿ ಆಗ್ಬಿಡಿದಾರೆ ವಿಜಿಲ್ ಹೊಡೆದು ಕ್ಲಾಪ್ ಹೊಡೆದು ಇಲ್ಲೇ ನಾನ್ ಡ್ಯಾನ್ಸ್ ಮಾಡಿದ್ರೆ ಯಾರು ಸೊಪ್ಪಕ್ಕಲ್ಲ ನನ್ಗೆ ಮೋನಿಕಾ ಯಾರು ಸೊಪ್ಪಕ್ಕಲ್ಲ ನನ್ಗೆ ಅದಕ್ಕೆ ನೀವು ಡ್ಯಾನ್ಸ್ ಮಾಡಿದ್ದಕ್ಕೆ ನಮ್ ಸ್ಟೇಜ್ಗೆ ಒಂದು ಕಳೆ ಬಂದಿದೆ ಅದಕ್ಕೆ ನಮ್ಗೆ ತುಂಬಾ ಖುಷಿ ಇದೆ ನನಗೂ ಖುಷಿ ಆಯ್ತು ಆರಾಮಾಗಿದ್ದೀರಾ ಸಕ್ಕತ್ತಾಗಿದ್ದೀನಿ ಅದರಲ್ಲೂ 200ರ ಸ್ಪೆಷಲ್ ಎಪಿಸೋಡ್ ಅಲ್ಲಿ ನಾವು ಕಾಣಿಸ್ಕೊಳ್ತಾ ಇರೋದಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ ನಿಮ್ಮನ್ ನೋಡಿ ಇನ್ನಷ್ಟು ಖುಷಿ ಆಯ್ತು ಅದರಲ್ಲೂ ನಿಮ್ ಕ್ರಶ್ ನೋಡಿ ಇನ್ನೂ ಸ್ವಲ್ಪ ಅಲ್ಲ ನಿಮ್ಮ ಮೇಲಾಗಿರೋ ಥ್ಯಾಂಕ್ ಯು ಡಾರ್ಲಿಂಗ್ ಅವ್ರಿಗೆಲ್ಲ ಡಾರ್ಲಿಂಗ್ ಅಂತಾರೆ ಇವರು ಅದು ಥ್ಯಾಂಕ್ ಯು ಇದ್ರೆ ಸಾಕಿತ್ತೇನೋಪ್ಪ ಅಲ್ವಾ ಇಲ್ಲಿ ಓಕೆ ಸೊ ಬಂದು ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ನಿಮ್ಮನ್ ನೋಡಂತೂ ಬಹಳ ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ನಮ್ಮ ವೇದಿಕೆಗೆ ಸ್ವಾಗತ ಥ್ಯಾಂಕ್ ಯು ನೀವ್ ಯಾರು ಹೇಳಿ ಅಭಯ್ ಅವರೇ ಗೊತ್ತು ಗೊತ್ತು ನೆನ್ಪಿದೆ ನನ್ಗೆ ಅಭಯ್ ನಮಸ್ಕಾರ ಅಭಯ್ ಅವರೇ ನಮಸ್ಕಾರ ಹೇಗಿದ್ದೀರಿ ನಾನ್ ಬಹಳ ಚೆನ್ನಾಗಿದ್ದೀನಿ ಅಭಯ್ ಅವರೇ ನಿಮ್ ಹೇರ್ ಸ್ಟೈಲ್ ಚೇಂಜ್ ಆಗೋಗಿದೆಲ್ವ ನಾನ್ ಲಾಸ್ಟ್ ಟೈಮ್ ನೋಡಿದಾಗಿಂದ ಸ್ವಲ್ಪ ಮಾಸ್ ಆಗಿರೋಣ ಅಂತ ಹಂಗೆ ಚೆನ್ನಾಗ್ ಕಾಣ್ತಿದ್ದೀರಾ ಆಕ್ಚುಲಿ ಥ್ಯಾಂಕ್ ಯು ಆ ಗ್ಲಾಸ್ ಆ ಹೇರ್ ಕಟ್ ಆ ಶರ್ಟ್ ಹೆವಿ ತುಂಬಾ ಚೆನ್ನಾಗಿದೆ ಹ್ಯಾಂಡ್ ಸಮ್ ಆಗಿದ್ದೀರಾ ನೀವು ಆಮೇಲೆ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಯ್ಯೋ ಥ್ಯಾಂಕ್ ಯು ಕನ್ನಡಕ ಹೇಗೆ ತೆಗಿತಿಲ್ಲ ನೀವು ತೆಗಿಬಹುದು ಅದಕ್ಕೇನಂತೆ ಇಲ್ಲ ಹಾಕೊಂಡಿರಿ ನನಗೇನ್ ತೊಂದ್ರೆ ಇಲ್ಲ ಯಾಕೆ ಹಾಕೊಂಡಿದ್ದೀರಾ ಅಂತ ಅಷ್ಟೇ ನಿಮ್ದು ಬ್ರೈಟ್ನೆಸ್ ಜಾಸ್ತಿ ಅದಕ್ಕೆ ತರ್ಕೊಳಕ್ ಆಗಲ್ಲ ಕನ್ನಡಕ ತೆಗಿಸ್ತೀನಿ ಅಷ್ಟೇನೆ ಹಂಗೆಲ್ಲ ಸುಳ್ ಒಂದ್ಸಲ ತೆಗಿರಿ ನೋಡೋಣ ಹಾ ಎಷ್ಟು ಚೆನ್ನಾಗ್ ಕಾಣ್ತೀರಾ ಗೊತ್ತಾ ಅವರೆಲ್ಲ ಹಾಕೊಳ್ಳಿ ಅಲ್ಲಲ್ಲ ಅವಾಗ್ಲೂ ಚೆನ್ನಾಗ್ ಕಾಣ್ತೀರಾ ಹೀಗೂ ಚೆನ್ನಾಗ್ ಕಾಣ್ತೀರಾ ಅಂತ ನಾನು ಹೇಳ್ತಿರೋದು ಆ ಪಕ್ಕ ಮತ್ತೆ ಹಂಗಲ್ಲ ನಾನು ಸುಳ್ಳು ಹೇಳಲ್ಲ ನಾನು ತುಂಬಾ ಎಷ್ಟು ಚೆನ್ನಾಗ್ ಕಾಣ್ತಿದ್ದೀರಾ ಹಾಕೊಳ್ಳಿ ಅಂತ ಅಂದ್ಬಿಟ್ರಲ್ಲ ಇಲ್ಲ ಅವ್ರು ಹೇಳಿದ್ರಲ್ವಾ ನನ್ ಕಾಸ್ಟ್ಯೂಮ್ ತುಂಬಾ ಪಳ ಪಳ ಅಂತಿದೆ ನಿಮ್ಗೆ ಡಿಸ್ಟರ್ಬ್ ಆಗ್ಬಾರ್ದಲ್ಲ ಲೈಟ್ ಗೇಮ್ ಆಡ್ಬೇಕಾದ್ರಲ್ಲ ಸೊ ಎಲ್ಲಿ ನೋಡ್ಬೇಕು ಅಂತ ಕನ್ಫ್ಯೂಸ್ ಆದ್ರೆ ನಿಮ್ಗೆ ಅದಕ್ಕೋಸ್ಕರ ಅಲ್ಲ ಅವ್ರು ಯಾರು ನೋಡ್ತಾರೆ ಗೊತ್ತಾಗಬಾರ್ದು ಅಂತ ನೀವು ಟ್ರಾನ್ಸ್ಪರೆಂಟ್ ಇದೆ ಊರ್ಮಿ ಅವರು ಹೆಂಗಿದ್ದೀರ್ರಿ ಆರಾಮದೀನ್ರಿ ನೀವ್ರಿ ನಾನ್ ನೋಡಿ ಹಿಂಗೆ ಕಿಂಡಿ ಏನ್ ಹೇಳ್ತೀರಾ ಲೈಫ್ ನಡೀತಾ ಇದೆ ನೀವು ಇವತ್ತು ಫುಲ್ ಕೈ ತುಂಬಾ ಬಳೆ ಹಾಕೊಂಡು ಹೂವ ಮುಡ್ಕೊಂಡು ಪಪ್ಪ ಇವತ್ತು ಲಾಸ್ಟ್ ಟೈಮ್ ಬಂದಂಗೆ ಫುಲ್ ಗಲಾಟೆ ಮಾಡಿ ಹೋಗ್ತೀರಾ ಊರಿ ಇವ್ರೇ ಬಿಡಕತ್ತಿಲ್ರಿ ನಂಗ ನಾನೇನ್ ಮಾಡ್ದೆ ಊರ್ ಯಾರು ನಿಮ್ಮನ್ ಬಿಡ್ಬೇಕಾ ಗಲಾಟೆ ಮಾಡೋಕೆ ತಡೆ ಹಾಕತ್ತಾರಿ ಹಂಗ ಹಿಂಗ ಅಂತ ಹೇಳಿ ಹಂಗ ಹಿಂಗ ಎಲ್ಲ ಇದು ನನ್ ವೇದಿಕೆ ನೀವ್ ಏನ್ ಬೇಕಾರೋ ಗಲಾಟೆ ಮಾಡಿ ಸರಿನಾ ಆರಾಮ ಇದ್ದೀರಾ ನೋಡಿ ನಿಮ್ಗ ಊರ್ನವ್ರೆ ಬಂದಿದಾರೆ ಈ ಸಲ ಅದೇ ಖುಷಿ ಆಯ್ತ್ರಿ ಕೇಳಿ ಅಲ್ವಾ ಸೂಪರ್ ಮುದ್ದ ಕಾಣ್ತಾ ಇದ್ದೀರಾ ನಿಮ್ಮ ಮೂರು ಜನಕ್ಕೆ ನಮ್ಮ ವೇದಿಕೆಗೆ ಸ್ವಾಗತ ಥ್ಯಾಂಕ್ ಯು ಈ ಕಡೆ ಮತ್ತೆ ವಸಂತ ತಂಡನ ಪರಿಚಯ ಮಾಡ್ಕೊಳ್ಳೋಣ ಅಗಸ್ತ್ಯ ಅವರೇ ಹೇಗಿದ್ದೀರಾ ಸೂಪರ್ ಆಗಿದೆ ನೋಡಿ ಆಕ್ಚುಲಿ ಚೆನ್ನಾಗಿದ್ದೀರಾ ನೀವು ನೋಡೋದಕ್ಕೆ ನೀವ್ ಗ್ಲಾಸ್ ಹಾಕೊಂಡಿರೋದ ಎಲ್ರೂ ಕಾಣಿಸ್ತಾರೆ ಅಂಡ್ ಇವನ್ ನನ್ ಕಣ್ಣು ಕಾಣಿಸುತ್ತೆ ಎಲ್ರಿಗೂ ನಾನು ಯಾರು ನೋಡ್ತಿದ್ದೀನಿ ಅಂತ ಟ್ರಾನ್ಸ್ಪರೆಂಟ್ ಗೊತ್ತಾಗತ್ತಲ್ವಾ ಅವ್ರದಾದ್ರೆ ಪ್ರಾಬ್ಲಮ್ ಅವಾಗ ತೆಗಿಬೋದಲ್ಲ ಅದು ಯಾವ್ದು ಅದು ಟ್ರಾನ್ಸ್ಪರೆಂಟ್ ಅಂದ್ಮೇಲೆ ಎಂತ ಹಾಕೊಳ್ಳೋದು ಪವರ್ ಗ್ಲಾಸ್ ಅದಕ್ಕೆ ಹೌದಾ ಸುಮ್ನ ಪವರ್ ಗ್ಲಾಸ್ ನೋಡಿ ಅಷ್ಟೇ ನಮ್ಮ ವೇದಿಕೆಗೆ ಸ್ವಾಗತ ಸುಮಾರೇ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ನಾನ್ ನೋಡಿ ಸೂಪರ್ ಅವಾಗ್ಲೇ ಹೇಳಿದ್ನಲ್ಲ ಫುಲ್ ಡಿಸೈನ್ ಬ್ಲೌಸ್ ಲೈಫ್ ಹೆಂಗ್ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಸೂಪರ್ ಆ ಸೊ ನಿಮ್ಮಿಬ್ರಿಗೂ ನಮ್ಮ ವೇದಿಕೆಗೆ ಸ್ವಾಗತ
ಅಲ್ಲ ಇವರು ನಡ್ಕೊಂಬತ್ತಾರ ನಾನು ನಿಂತಿದ್ದೀನಿ ಗುರು ಏನ್ತರ ನಡ್ಕೊಂಬತ್ತಾರ ಪರಿಚಯ ಮಾಡ್ಕೊಳೋದಕ್ಕೆ ನಂಗೆ ಟೆನ್ಷನ್ ಏ ಈ ಕಾರ್ಯಕ್ರಮ ಮುಗಿಯೋಷ್ಟು ಸ್ಪೆಷಲ್ ಆಗಿರ್ಬೇಕಂತ ಸ್ವಲ್ಪ ಸ್ಪೆಷಲ್ ಆಗಿರ್ಲಿ ಲಾಸ್ಟ್ ಅಲ್ಲಿ ನೋಡ್ಕೊಂತಾರೆ ಆಯ್ತು ವಿಕ್ರಮ್ ಹೌ ಆರ್ ಯು ಐಮ್ ಫೈನ್ ಡಾ ಯು ಆರ್ ಫೈನ್ ಹೆಂಗಿದೆ ಲೈಫ್ ಚೆನ್ನಾಗಿದ್ಯಾ ಆರಾಮಾಗಿದ್ಯಾ ಬಿಂದಾಸ್ ಬಿಂದಾಸ್ ಗರ್ಲ್ ಫ್ರೆಂಡ್ಸ್ ಎಷ್ಟು ಜನ ಇದಾರೆ ಒಬ್ಳೆ ಒನ್ ಅಂಡ್ ಓನ್ಲಿ ಕೈ ಈ ಕಡೆ ತೋರ್ಸ್ಲೆ ಕುಡ್ದು ನಾವು ಕಮಿಟೆಡ್ ಫ್ರಮ್ 21 ಇಯರ್ಸ್ ಸೊ ಹಾಗಾಗಿ ನಾವು ಯಾರಿಗೂ ಗರ್ಲ್ ಫ್ರೆಂಡ್ ಆಗಕ್ಕೆ ನಮ್ಮ ಯಜಮಾನ್ರೆ ಬಿಡೋದಿಲ್ಲ ನನಗೆ ಇಷ್ಟ ಪ್ರಾಬ್ಲಮ್ ಇರೋದು ಅಲ್ಲಿ ಸಮಸ್ಯೆ ಅದು ಹೋಗಿ ಅಲ್ಲಲ್ಲ ಅವ್ರ ಫೋಟೋ ಒಂದ್ಸಲ ತೋರಿಸ್ತೀನಿ ಅವಾಗ ನೀವೇ ಸೈಲೆಂಟ್ ಆಗಿ ಬಿಡ್ತೀರಾ ಆತರ ಇದಾರ ಅವ್ರು ಸ್ವಲ್ಪ ತೋರಿಸ್ತೀನಿ ಆಮೇಲಿಂದ ಆರಾಮಾಗಿದ್ದೀರಾ ತಾನೆ ಆರಾಮ ಹಾ ಸೂಪರ್ ಓಕೆ ಎರಡು ತಂಡ ಬಂದಾಗಿದೆ ಕೈಗೆ ಹೂವ ಬಂದಾಗಿದೆ ಈಗ ನುಡಿ ಕನ್ನಡ ಅಂತ ಹೇಳಕ್ ಮುಂಚೆ ಒಂದು ಪುಟ್ಟ ವಿರಾಮ ತಗೊಳ್ಳೋಣ ಇದು ಸುವರ್ಣ ಸೂಪರ್ ಸ್ಟಾರ್ ಪುಟ್ಟ ವಿರಾಮ ತಗೊಂಡು ಪಟ್ ಅಂತ ವಾಪಸ್ ಬನ್ನಿ ಈ ಕೊರೋನಾ ವಿರುದ್ಧದ ಯುದ್ಧದಲ್ಲಿ ನಾವು ಗೆಲ್ಬೇಕು ಅಂದ್ರೆ ಕೆಲವು ನಿಯಮಗಳನ್ನ ಪಾಲಿಸಬೇಕು ಕಡ್ಡಾಯವಾಗಿ ಮಾಸ್ಕ್ ನ ಧರಿಸಬೇಕು ಸಾಮಾಜಿಕ ಅಂತರವನ್ನ ಕಾಯ್ದುಕೋಬೇಕು ಹ್ಯಾಂಡ್ ಸ್ಯಾನಿಟೈಸರ್ ನ ಆಗಾಗ ಬಳಸಬೇಕು ಆಮೇಲೆ ಮನೆಗೆ ಬಂದ ತಕ್ಷಣನೇ ಎರಡೂ ಕೈಗಳನ್ನ ಸಾಬೂನ್ ಹಾಕಿ ತೊಳ್ಕೋಬೇಕು ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಸರ್ದಿ ಬಂದಾಗ ತಪ್ಪದೆ ನೀವು ವ್ಯಾಕ್ಸಿನೇಷನ್ ನ ಹಾಕಿಸ್ಕೋಬೇಕು ಈ ಯುದ್ಧವನ್ನ ನಾವೆಲ್ಲರೂ ಒಟ್ಟಾಗಿ ಗೆಲ್ಲೋಣ ಮರಳಿ ಸ್ವಾಗತ ಇದು ಸುವರ್ಣ ಸೂಪರ್ ಸ್ಟಾರ್ ಈಗ ನಾವು ಶುರು ಮಾಡ್ತಾ ಇದೀವಿ ನಮ್ಮ ಮೊದಲನೇ ಸುತ್ತನ್ನ ಅದೇ ನುಡಿ ಕನ್ನಡ ತುಂಬಾ ಸುಲಭ ಮೂರು ಜನಕ್ಕೆ ನಾವೊಂದು ಸನ್ನಿವೇಶ ಕೊಡ್ತೀವಿ ವಿಷಯ ಕೊಡ್ತೀವಿ ಅದ್ರ ಬಗ್ಗೆ ನೀವು ಮಾತಾಡ್ಬೇಕು ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡ್ಬೇಕು ಆದಷ್ಟು ಆಂಗ್ಲ ಪದಗಳನ್ನ ಕಮ್ಮಿ ಬಳಸ್ಬೇಕು ಬಂದ್ಬಿಡ್ತು ಅಂದ್ರೆ ತಲೆ ಕೆಡಿಸ್ಕೋಬೇಡಿ ಮುಂದಕ್ಕೆ ಹೋಗ್ತಾ ಇರಿ ಒಂದೂವರೆ ನಿಮಿಷ ಕಾಲಾವಕಾಶ ಇರುತ್ತೆ ಯಾರು ತುಂಬಾ ಸೊಗಸಾಗಿ ಮಾತಾಡ್ತಿರೋ ಮಜಮಜವಾಗಿ ಮಾತಾಡ್ತಿರೋ ಅವರು ಈ ಸುತ್ತಿನ ವಿಜೇತರಾಗ್ತೀರಾ ವಿಜೇತರಾದವ್ರಿಗೆ ಸಿಗ್ತಿರೋಂತ ಬಹುಮಾನ ಕೇಲಂ ಫ್ಯಾಷನ್ ಮಾಲ್ ಅವರ ಈ ಫಳಫಳ ಅಂತ ಹೊಳೆಯೋ ಈ ರೇಷ್ಮೆ ಸೀರೆ ಸರಿನಾ ಹಾ ಈಗ ಫಸ್ಟ್ ನೀವು ಆಡ್ತೀರಾ ಅವ್ರನ್ನ ಆಡ್ಸ್ಲಾ ನಿಮ್ಗೆ ಬಿಟ್ಟಿದ್ದು ಬೇಡ ಪರಲ್ಲ ಅಲ್ಲಿ ಬಂದು ಸ್ವಲ್ಪ ಹೊತ್ತು ಪಕ್ಕದಲ್ಲಿ ನಿಂತ್ಕೊಂಡಿರ್ತೀನಿ ಆಯ್ತಾ ಓಕೆ ಈಗ ಫಸ್ಟ್ ನಮ್ಮ ಇಂತಿ ನಿಮ್ಮ ಆಶಾ ತಂಡ ಆಟಾಡುತ್ತೆ ಬನ್ನಿ ಏನು ಅಂತ ಹೇಳಿದ್ರೆ ತುಂಬಾ ಸುಲಭ ಅಂದ್ರೆ ನಿಮ್ಗೆ ಈ ವಿಷಯ ತುಂಬಾನೇ ಸುಲಭವಾಗಿ ಸರಾಗವಾಗಿ ಮಾತಾಡ್ತೀರಾ ಇದ್ರ ಬಗ್ಗೆ ತೊಂದ್ರೆನೇ ಆಗಲ್ಲ ಅಂದ್ರೆ ಅಭ್ಯಾಸ ಆಗಿರುತ್ತೆ ನಿಮ್ಗೆ ಇದ್ರ ಬಗ್ಗೆ ಮಾತಾಡಿ ಸೊ ಏನು ಅಂದ್ರೆ ನೀವು ಮೂರು ಜನ ಒಂದು ಮರ್ಡರ್ ಕೇಸ್ ಅಲ್ಲಿ ಪ್ರೈಮ್ ಸಸ್ಪೆಕ್ಟ್ ಕರ್ಕೊಂಡ್ಬಂದು ಕೂರಿಸ್ಕೊಂಡಿದ್ದಾರೆ ಪೊಲೀಸರು ಎದುರುಗಡೆ ಇದ್ದಾರೆ ಅಂತ ಹೇಳ್ಕೊಳ್ಳಿ ನೀವು ಮಾಡಿಲ್ಲ ಅದನ್ನ ಅಂತ ನೀವು ಸಾಧಿಸ್ಬೇಕು ಯಾರ ತಲೆ ಮೇಲೆ ಅಂದ್ರೆ ಮೂರು ಜನ ಇನ್ವಾಲ್ವ್ ಆಗಿ ಮಾಡಿರೋದಂತ ಪೊಲೀಸರು ಅನ್ಕೊಂಡಿರೋದು ಅಂದ್ರೆ ಏನು ಅಂದ್ರೆ ನೀವು ಮೂರು ಜನದಲ್ಲಿ ಯಾರೋ ಒಬ್ಬ ಕೊಲೆಗಾರ ಅದ್ ಯಾರು ಅಂತ ಪೊಲೀಸರು ಇಂಟ್ರಾಗೇಷನ್ ಮಾಡ್ತಾ ಇದಾರೆ ಸೊ ನೀವು ಬಚಾವಾಗ್ಬೇಕಷ್ಟೇನೆ ರೆಡಿನಾ ನಿಮ್ಮ ಸಮಯ ಶುರು ಆಗ್ತಿದೆ ಈಗ ನೋಡ್ರಿ ನಾ ಏನ್ರಿ ಹಂಗ ಕಾಣಿಸ್ತೀನಿ ನಿಮ್ಗ ನಾನ್ ನೋಡಿದ್ರೆ ನಿಮ್ಗೆ ಹಂಗ ಅನಿಸ್ತೈತೇನ್ರಿ ಅಕ್ಕಿನ ಮಾಡಿದ್ರಿ ನಾ ಮಾಡೇ ಇಲ್ರಿ ಹೌದೌದು ನಿಜವಾಗ್ಲು ನಾನ್ ಆಕ್ಚುಲಿ ನಾನು ಹೋಗಿರ್ಲಿಲ್ಲ ಸರ್ ನಾನ್ ಬೆಳ್ಳುಳ್ಳಿ ತರಕ್ ಹೋಗಿದ್ದೆ ನೋಡಿ ಒಂದ್ ಗಂಟೆ ಬೆಳ್ಳುಳ್ಳಿ ತರಕ್ ಹೋಗಕ್ಕಾಗತ್ತೆ ಮುಖ ನೋಡ್ರೆ ಗೊತ್ತಾಗ್ತಿಲ್ವಾ ಕಳ್ಳನ್ ತರ ಇರೋದು ಇನ್ನೇನ್ ಮಾಡ್ಬೇಕಮ್ಮ ನಿನ್ ಮುಖ ನೋಡಿದ ತಕ್ಷಣ ಏನೋ ಹೋಗ್ದ ತರ ಇದೆಯಾ ಅಂತ ಅನ್ಬಿಟ್ಟು ನೀನ್ ಹೇಳಿದಲ್ಲ ನಂಬಕ್ಕಾಗತ್ತ ಅಟ್ ಲೀಸ್ಟ್ ನೀನ್ ಮಾಡಿಲ್ಲ ಅಂದ್ರೆ ಒಂದ್ ಪಕ್ಷ ನಂಬರ್ ಕೊಲೆ ಮಾಡಬಾರ್ದು ಅಂತ ಎಲ್ಲೂ ಹೇಗೂ ಬರ್ದಿಲ್ಲ ಅಡ್ಗೆ ಮಾಡಿದೀರಿ ಬೆಳ್ಳುಳ್ಳಿ ಉಳ್ಳಗಡ್ಡಿ ಖಾಲಿ ಆಗಿತ್ತು ನೀವು ಹೋಯ್ ತಗೊಂಬರ್ರಿ ನಂಗೆ ಗಂಡು ಕಳಿಸಿ ಏನು ತಪ್ಪ ಇಲ್ರಿ ಈಗ ಹೌದು ನೀ ಹೇಳ್ತಿರೋದೆಲ್ಲ ನಿಜ ಇವ್ರು ಒಂದ್ ಗಂಟೆ ರಾತ್ರಿನಲ್ಲಿ ಬೆಳ್ಳುಳ್ಳಿ ತರೋದಕ್ಕೋಸ್ಕರ ಏನದು ಇನ್ನೊಂದು ಉಳ್ಳಾಗಡ್ಡಿ ಈರುಳ್ಳಿನ ಈರುಳ್ಳಿ ಬೆಳ್ಳುಳ್ಳಿ ತಗೊಂಬರೋದಕ್ಕೆ ಇವ್ನು ಒಂದ್ ಗಂಟೆ ರಾತ್ರಿನಲ್ಲಿ ಆಕೆ ಕಳ್ಸಿದ್ಲ ಅಂತೆ ಇವ್ನ್ ಹೋದ್ನಂತೆ ಇವ್ನ್ ಕುಂಟ ಅಂತ ಕೂಡ ಇವ್ನ್ ಹೋಗಿ ಹೆಂಗ್ ತಗೊಂಬಂದ ಅಷ್ಟು ಬುದ್ಧಿ ಇಲ್ವೇನು
ಸುಮ್ನೆ ಮಾತಾಡ್ಬಿಟ್ರೆ ನೀವ ಹೇಳ್ರಿ, ನಮ್ ಮೂರು ಜನ ಮಾರಿ ನೋಡಿದ್ರೆ ಯಾರು ಮಾಡಿರುತ್ತೆ? ಈಗ ತಾನೇ ನನ್ ಮೇಲೆ ಹೇಳ್ತಾ ಇದ್ಲು, ಇವಾಗ ಮತ್ತೆ ಮೂರು ಜನ ಮಾರಿ ನೋಡ್ರಿ ಅಂತ ಹೇಳ್ತಾ ಏನ ಮಾತಾಡ್ತೀಯ ನೀನು? ನನ್ ಮಾರಿ ನೋಡಿದ್ರೆ ಅನ್ಸುತ್ತೆ ನನ್ ಗಂಡನ್ ಮಾರಿ ನೋಡ್ರಿ. ನಿಂತ್ಕೊಂಡಿರೋದ್ ನೋಡ್ತಾನೆ ನನಗೆ ಸಿಕ್ಕಾಪಟ್ಟೆ ಡೌಟ್ ಆಗ್ತದೆ. ಇವನೇ ಮಾಡಿರೋ? ಇಲ್ಲ ಇಲ್ಲ, ಸತ್ಯವಾಗ್ಲೂ ನಾನ್ ಮಾಡಿಲ್ಲ, ನಾನ್ ಅಲ್ವೇ ಅಲ್ಲ. ಧೈರ್ಯ ತುಂಬ್ತಾ ಇದಾರೆ ಕಳ್ಳನ್ಗೆ. ಕಳ್ಳ ಕೊಲೆಗಾರ ಆಗ್ತಾನೆ, ಕುರುಡನು ಆಗ್ತಾನೆ, ಕಳ್ಳನು ಆಗ್ತಾನೆ, ಕೊಲೆಗಾರನು ಆಗ್ತಾನೆ, ಪ್ರತಿಯೊಂದು ಆಗ್ತಾನೆ. ಸೊ ಇಟ್ಸ್ ವೆರಿ ಕ್ಲಿಯರ್. ಕ್ಲಿಯರ್ ಏನಂತಾರೆ, ಕನ್ನಡ ಕನ್ನಡ ಓಕೆ, ನಾನು ಕನ್ನಡ ಮಾತಾಡಲ್ಲ ಅಂತ ಏನ್ ಹೇಳ್ತಿಲ್ಲ. ನೀನ್ ಏನೇನು ಇವ್ನು ಕಳ್ಳಂತರ ಮುಖ ಮುಖ ನೋಡಿದ್ರೆ ಗೊತ್ತಾಗ್ತದೆ. ಮಾಡಿ ಈ ಅಮ್ಮ ನನಗೆ ಮನಾಗ ಹೆಂಡತಿ ಒಂದ್ ಸೀರೆ ತಗೊಂಡ್ ತಗೊಂಡ್ಬರ್ಲಿ ಆಂಕರ್ ಮಾಡ್ತಾನತ್ತೆ ಆಂಕರ್ ಸಾಕು. ಈಗ ನಮ್ ರಾತ್ರಿ ಒಂದು ಕೊತ್ತಂಬರಿ ಸೊಪ್ಪು ತರಕ್ ಹೋಗಿದ್ರಿ, ನಮ್ ಗಂಡಗ ಉಳ್ಳಗಡ್ಡಿ ತರಕ್ ಹೋಗಿ. ಬನ್ನಿ 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 ಬನ್ನಿ, ಇಲ್ಲ ಬೇಸರ್ ಮಾಡ್ಕೋಬೇಡಿ, ಬನ್ನಿ. ಅವ್ರಿಗೆ ಬೇಜಾರ್ ಮಾಡ್ಬೇಡ, ಯಾವಾಗ್ಲೂ ಹಿಂಗೆ ಯಾವ ಬಾಯಲ್ಲಿ ಬೇಜಾರ್ ಮಾಡ್ಬೇಡ ಅಂತೀರ ನೀವೇ? ನನ್ಗೆ ಒಂದ್ ನಿಮಿಷ ಸುಂದರಿ ಸಲ್ಲಿ ಅವ್ರೆ ಅಂದ್ಬಿಟ್ಟು ಹಂಗ ಬಂದ್ಬಿಡ್ತೀರಿ ಮಾತಾಡ್ರಿ. ನಮ್ಗ ಬಹುಮಾನ ಕೊಡ್ತಾರ ಬಾಯಿ ಕಡೆ ಬಾ, ಸುಮ್ ಬಾಯಿ ಕಡೆ ಬಾ, ಬಹುಮಾನ ಕೊಡ್ತೀನಿ. ಸುಮ್ನಿರು ಅನ್ಬಿಡೋದು ನನ್ನ ಆಂಕರಿಂಗ್ ನ ಇವ್ರ ಯಾರು ಮಾಡ್ಬಿಡೋದು? ಪಾಪ ಹುಡ್ಗಿ ಮಾತ್ರ ನನ್ನ ಸಮಾಧಾನ ಮಾಡ್ತಾ ಇದೆ. ಮಾಡ್ದಕ್ಕಿರಿ, ಸಮಯ ಮುಗ್ದೋಗಿದೆ ಅಂತ ಹೇಳಿ ಆಗಿದೆ. ಅಮ್ಮ ನನ್ನ ಹೇಳಕ್ ಬಂದಾಗ್ಲೇ ನನಗ್ ಬಾಯಿ ಮುಚ್ಕೊಂಡಿರುವಂತಿದ್ದು ನೀವು. ನೋಡಿದ್ರಂಗ ಅನಿಸ್ತಿತ್ತು. ಏನ್ ಮಾಡ್ತೀಯ ನೋಡಿದ್ರೆ ನನ್ಗೆ ಏನೇನೋ ಅನ್ಸುತ್ತೆ, ಹೇಳಕ್ ಆಗಲ್ಲ ನನ್ನ ಅಷ್ಟೇ. ನೀವು ಡಾರ್ಲಿಂಗ್ ಅನ್ಬಿಡಿ, ಹೋಗಿ ಬೇಡ, ಬನ್ನಿ ಅಲ್ಲಿ ಹೋಗಿ ನಿಂತ್ಕೊಳ್ಳಿ. ಇರ್ಲಿ, ತೊಂದ್ರೆ ಇಲ್ಲ. ಇವಾಗ ಈ ತಂಡದವ್ರು ಬಂದು, ಮತ್ತೆ ವಸಂತದವ್ರು ಬಂದು ನುಡಿ ಕನ್ನಡ ಮಾತಾಡ್ತಾರೆ, ಬನ್ನಿ ಪ್ಲೀಸ್. ಏನು ಅಂದ್ರೆ ನಿಮ್ ವಿಷಯ ವಿಷಯ ಇಷ್ಟ, ಈ ವಿಷಯನೇ ಸರಿ ಇಲ್ಲ ಆದ್ರೂ ಕೊಡ್ತೀನಿ ನಾನು, ಪರವಾಗಿಲ್ಲ. ಏನು ಅಂತ ಹೇಳಿದ್ರೆ, ಸುಮಾ ಅವ್ರಿಗೆ ಈ ಹುಡುಗನ ಅಲ್ಲ ಆ ಹುಡುಗನ ಜೊತೆ ಮದ್ವೆ ಫಿಕ್ಸ್ ಆಗಿದೆ. ವಿಕ್ರಮ್ ಜೊತೆ ಸುಮಾ ಮದ್ವೆ ಫಿಕ್ಸ್ ಆಗಿದೆ. ಆಯ್ತಾ, ಇನ್ನೇನ್ ಮದ್ವೆ ಆಗ್ಬೇಕು. ಈ ಅಗಸ್ತ್ಯ ಇದಾರಲ್ಲ, ಅವ್ರು ನಿಮ್ಮ ಎಕ್ಸ್ ಲವರ್. ಓಕೆ, ಅಂದ್ರೆ ಹತ್ತು ವರ್ಷದಿಂದೆ ಬಿಡ್ರು, ನನ್ಗೆ ಹೇಳಕ್ ಏನೋ ಒಂದಷ್ಟು ತಯಾರಿ ಮಾಡ್ಕೊಂಡ್ ಬಂದಿರ್ತೀನಿ ಹೇಳಕ್ ಬಿಡ್ರು. ಆಯ್ತಾ, ನೀವ್ ಇವಾಗ ಅವರಿಬ್ರು ಮದ್ವೆನ ಮುರ್ದು ನೀವ್ ಆ ಹುಡ್ಗಿನ ಮದ್ವೆ ಆಗ್ಬೇಕಂದ್ರೆ ನಾನ್ ನಿನ್ ನೆಕ್ಸ್ಟ್ ಲವರ್, ಫಸ್ಟ್ ನಾನ್ ನಿನ್ನ ಪ್ರೀತಿ ಮಾಡ್ತದೆ, ನೀನ್ ನನ್ನ ಮದ್ವೆ ಆಗ್ಬೇಕು ಅಂತ ಹೊಡೆದಾಡ್ಬಿಡ್ತಾನೆ ನಾನು. ಏನಾನ ಮಾಡ್ಕೊಳ್ಳಿ, ತಾಳಿ ಕಟ್ಟೋ ಟೈಮಿಗೆ ಬಂದಿದ್ದೀರಾ ಅಂತ ಅನ್ಕೊಳ್ಳೋಣ, ಸರಿನಾ? ರೆಡಿ? ಹಾ, ಓಕೆ. ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ತಾಳಿ ಕಟ್ತಾ ಇರ್ತೀವಾ? ಹಾ, ಏನೋ ಮಾಡಿ. ಏಯ್ ಯಾರ ನೀನ್? ಏಯ್ ಅಲ್ಲ, ತಾಳಿ ಕಟ್ಟೋ ಟೈಮ್ ಇರೋ ಇರೋ ಹೇಳ್ತೀನಿ, ನಿಂತ್ಕೊಳ್ಳೋ ನಿಮಿಷ. ಸುಮ್ಮ ಏನ್ ಸುಮ್ಮ ನೀನ್? ಇವ್ನು ಯಾರ ಹುಚ್ಚ ಬಂದ? ಅಯ್ಯ ಹೋಗ, ಗಡ್ಡ ಎಲ್ಲ ಬಿಟ್ಕೊಂಡು ಹುಚ್ಚ. ಯಾರ ಬಿಟ್ಟಿರೋದನ್ನ? ಯಾರು ಸುಮ್ಮ? ಒಂದ್ ನಿಮಿಷ ನೀನ್ ಮಾತಾಡು, ನೀನ್ ಮಾತಾಡು. ಹತ್ತು ವರ್ಷದಿಂದ ನಾನ್ ನಿನ್ನ ಲವ್ ಮಾಡ್ತಾ ಇದೀನಿ, ಹತ್ತು ವರ್ಷ. ಇರೋ ನಿಮಿಷ ಕೇಳಿಸ್ಕೋ. ಹಾ ಹೇಳು, ನೀನ್ ಯಾಕೋ ನೀನ್ ಹೇಳು. ತಾಳಿ ಕಟ್ಟೋದು ಅರ್ಜೆಂಟ್, ಮಾತು ಅರ್ಜೆಂಟ್. ಇರೋ ನಿಮಿಷ, ಹತ್ತು ವರ್ಷದಿಂದ ನಾನು ನಿನ್ನ ಪ್ರೀತಿ ಮಾಡ್ತಾ ಇದೀನಿ. ಹತ್ತು ವರ್ಷದಲ್ಲಿ ಎಂಟನೇ ವರ್ಷ ನಾನು ಕಳೆದೋದೆ. ಇನ್ನೆರಡು ವರ್ಷದಲ್ಲಿ ಇವನ್ನ ಹುಡ್ಕೊಬಿಟ್ಟಿದ್ಯಲ್ಲ ನೀನು. ಆ ನಿಂದೊಂದು ಪ್ರೀತಿನ ನಿನ್ನಂತವಳ ಮದ್ವೆ ಆಗ್ಬೇಕು ನಾನು, ಅದೆಲ್ಲ ಹಾಳಾಗ ಹೋಗ್ಲಿ. ಇವನ್ ಮದ್ವೆ ನಿಲ್ಲಿಸ್ತಾ ಇದೀಯ? ನಾವೆಲ್ಲ ಅರೇಂಜ್ ಮಾಡ್ ನಮ್ಮಪ್ಪ ಅಮ್ಮ ನೋಡಿ ಮದ್ವೆ ಆಗ್ತಿರ ಹುಡುಗಿ ಅಮ್ಮ, ಇಲ್ಲಿ ಬಂದ್ಬಿಟ್ಟು ಕಡ್ಡಿ ಎಲ್ಲ ಆಡಿಸ್ಲೇ. ನಮ್ಮಪ್ಪ ಅಮ್ಮ ನೋಡಿದ ಹುಡುಗಿ ಇವಳು. ನಾನ್ ಬಿಟ್ಟೋದ್ನಾ? ಸರಿ ಆಯ್ತು, ನಾನೇ ಬಿಟ್ಟೋದೆ ಅಲ್ವಾ. ಇವಾಗ ನನ್
ಯಾರು ನಮ್ಮ ಹುಡುಗಿನ ಎತ್ತಕೊಂಡು ಹೋಗಕ್ಕೆ ಎಷ್ಟು ಚೆನ್ನಾಗಿರೋ ಲೇ ಪಾಪಿಗಳ ಯಾಕೆ ಮದ್ವೆ ಒಪ್ಕೊಂಡೆ ನಾನು ಹೇಳ್ತು. ನೀನು 8 ವರ್ಷ ಆದ್ಮೇಲೆ ನನ್ನ ಬಿಟ್ಟೋಗಿದ್ಯಾ, ಮದ್ವೆ ಆದ್ಮೇಲೆ ಬಿಟ್ಟೋಗಿಲ್ಲ, ಬಿಟ್ಟೋಗಿದ್ಯಾ ಹೋಗಿದ್ದೆ. ಏ ನಾನು ಮಾತಾಡ್ತಾ ಇದ್ದೀನಿ, ನೀನ್ ಸುಮ್ನೆ ಇರೋ ನಿಮಿಷ. 8 ವರ್ಷ ಆದ್ಮೇಲೆ ಬಿಟ್ಟೋಗಿದ್ಯಾ ಅಲ್ವಾ, ಮದ್ವೆ ಆದ್ಮೇಲೆ ಬಿಟ್ಟೋಗಲ್ಲ ಅನ್ನೋದು ಏನ್ ಏನಿಲ್ಲ ಸುಮ್ಮ ಗ್ಯಾರಂಟಿ. ನೋ ಮದ್ವೆ ಆದ್ಮೇಲೆ ಬಿಟ್ಟೋಗಲ್ಲ ಅನ್ನೋದು ಹೆಂಗ್ ನಂಬ್ಲಿ, ಹೆಂಗ್ ನಂಬ್ಲಿ, ಹೆಂಗ್ ನಂಬ್ಲಿ ಕೇಳಿಸ್ಕೋ. 8 ವರ್ಷ ನಾನು ನಿನ್ ಜೊತೆ ಇದ್ದೆ ಅಲ್ವಾ. ಏ ಅಲ್ಲೇ ಪಕ್ಕದಲ್ಲಿ ಹೂವ ಇದೆ, ತೆಗೆದ್ಕೊಡು ಹಿಂದೆ ಹಿಂದೆ. ಸುಮ್ನೆ ಇರಿ, ಹೂವ ಎಲ್ಲ ಯಾವಾಗ ಕೊಟ್ಟಾಯ್ತು. 8 ವರ್ಷದಿಂದ ನಾನು ನಿನ್ನ ಲವ್ ಬಾಮ ನಾವು ತಾಳಿ ಕಟ್ಟಿರ್ತೀನಿ ನೋಡಿ. ಎತ್ತ ಬಂದ್ ಎಷ್ಟ್ ಜನ ಹುಡುಗಿರ್ಬೇಕೋ ಈ ಹುಡುಗಿನ ಯಾಕೋ ಮೋಸ ಮಾಡ್ತಾನೆ. ಅವಳು ನಂದು ಕೂಡ ನಿಂದೇನ ಮಧ್ಯೆ, ನಂದು ಅವಳದು ಮಧ್ಯೆ ನಿಂದೇನ ನೀ ಕೈ ಬಿಡಮ್ಮ. ಟೈಮ್ ಆಯ್ತು, ಇವರು ಕಂಪ್ಲೀಟ್ ಆಗಿಲ್ಲ ಇರಿ ಮೇಡಮ್. ದೂರನೇ ಇರಪ್ಪ ನೀನು. ಅಲ್ಲ ಟೈಮ್ ಕೊಟ್ಟಾಗ ಯಾವನು ಮಾತಾಡ್ಲಿಲ್ಲ, ಟೈಮ್ ಮುಗಿದ್ಮೇಲೆ ಎಲ್ಲರೂ ಮಾತಾಡ್ತಾ ಇದೀರಲ್ಲ. ನಾವು ಟೈಮ್ ಕೊಟ್ಟಾಗೆ ಮಾತಾಡ್ತಾ ಇದ್ವಿ, ಬರೀ ಜಗಳಕ್ಕೆ ಬರೋನವನು. ಟೈಮ್ ಇದ್ದಾಗಲೇ ಅವನು ಬ್ರೇಕಪ್ ಆಗಿ 8 ವರ್ಷ ಎಲ್ಲ ಹೋಗಿದ್ದು. 8 ವರ್ಷ ಅಲ್ಲ, 8 ವರ್ಷ ಲವ್ ಮಾಡಿದ್ದು. ಆಯ್ತು ಮುಗೀತು ಮುಗೀತು. ಸೆಂಟ್ರಲ್ ನೀವೇನ್ ಒದ್ದಾಡ್ತಾ ಇದ್ರಿ, ಅದಕ್ಕೆ ಬಿಟ್ಟೋಗಲ್ಲ ಅಂತ ಏನ್ ಅದು ಗ್ಯಾರಂಟಿ ಅನ್ನೋದು ಬಂದಿಲ್ಲ. ಅದಕ್ಕೆ ಮಜಾ ಅಂದ್ರೆ ಏನ್ ಗ್ಯಾರಂಟಿ ಬಂದಿಲ್ವೇ ಅಲ್ಲ ಕಣೋ. ಮಾತು ಅಸೆಂಬ್ಲಿ ಮೇಲೆ ಕೂತ್ಕೊಂಡು ತಾಳಿ ಕಟ್ತಾ ಇದೀನಿ ಅಂದ್ರೆ ನನ್ನ ಮಾತಿಗೆ, ನನ್ನ ಆಂಕರಿಂಗ್ಗೆ, ನನ್ನ ಅಸ್ತಿತ್ವಕ್ಕೆ ಇಲ್ಲಿ ಬೆಲೆನೇ ಇಲ್ಲ, ಬಡ್ಕೋತಾ ಇದೀನಿ ನಾನು. ಪ್ರೀತಿಗೆ ಬೆಲೆ ಇಲ್ಲ. ಓ ಮುಗೀತಪ್ಪ, ಸುಮ್ಮನೆ ನಿಂತ್ಕೋ ಒಂದ್ ನಿಮಿಷ. ನ್ಯಾಯ ಕೊಡ್ತೀನಿ ಏನೋ ಹೇಳೋಣ ಪ್ರಯತ್ನ ಪಟ್ಟೆ ಎಲ್ಲ ಮರ್ಸ್ ಬಿಡ್ತಿರಲ್ಲ ನನ್ಗೆ. ಹೋಗಿ ನಾನು ಹೇಳೋದೇ ಇಲ್ಲ ಮರ್ತು ಹೋಯ್ತು ಹೇಳಕ್ಕೂ ಬಿಡ್ತಾ ಇಲ್ಲ ಇವರು. ಹಂಗೆ ಎರಡು ಮಿಕ್ಸ್ ಆಗೋಯ್ತು ಇವಾಗ, ಏನ್ ಮಾಡೋದು. ಅಲ್ಲ ಈ ಹುಡುಗಿ ಗ್ಯಾರಂಟಿ ಪದ ಹೇಳ್ಬಾರ್ದು ಅಂತ ಶತ ಪ್ರಯತ್ನ ಮಾಡ್ತಿದೆ, ನೀವ ಗ್ಯಾರಂಟಿ ಅನ್ಬಿಡೋದ. ಅಲ್ಲ ಅದು ನಾನು ಕಂಪ್ಲೀಟ್ ಮಾಡ್ಬೇಕಾಗಿತ್ತು ಪದ ಗ್ಯಾರಂಟಿ. ಹಂಗೆ ನೀವು ಆ ಕಡೆಯಿಂದ ಬಂದ್ರಿ ಪಿಕ್ಚರಲ್ಲಿ ಟ್ರೈನ್ ಆಕ್ಸಿಡೆಂಟ್ ಆಗಿ ಹೋಗ್ಬಿಡ್ತಾನಲ್ಲ, ಹಂಗಾಗ್ಬಿಟ್ಟಿತ್ತು ನನಗೆ 1 ವರ್ಷ. ಯಾವ ಪಿಕ್ಚರ್? ದಿವಾನ, ದಿವಾನ ಹಳೆಯ ಪಿಕ್ಚರ್. ದಿವಾನ ಹಳೆ ಅದರಲ್ಲಿ ರಿಷಿ ಕಪೂರ್. ನನಗೆ ದಿವಾನ ಹಳೆ ಪಿಕ್ಚರ್ ಅಂತ ನನಗೆ ಹೇಳಿದ್ರ? ಅಲ್ಲ ಯಾವ್ದು ಅಂದ್ರಲ್ಲ ಅದಕ್ಕೆ ಹೇಳ್ದೆ. ದಿವಾನ ಹಳೆ ಪಿಕ್ಚರ್ ಅಂತ ನನಗೆ ಹೇಳ್ತಾ ಇದಾರೆ. ಅದ್ರಲ್ಲಿ ನಾನ್ ನಿಮ್ ವಯಸ್ಸಿನಳು ಅಂತ ಅನ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಎರಡೂ ತಂಡಗಳು ಬಟ್ಟೆ ಹರ್ಕೊಂಡು ಒಡೆದಾಡ್ಕೊಂಡು ಮಾತಾಡಿದಾಗಿದೆ. ಈಗ ಯಾರು ವಿಜೇತರು ಅಂತ ಹೇಳೋದಕ್ಕೆ ಮುಂಚೆ ಒಂದು ಚಿಕ್ಕ ವಿರಾಮ ತಗೊಳ್ಳೋಣ. ಇದು ಸುವರ್ಣ ಸೂಪರ್ ಸ್ಟಾರ್, ಚಿಕ್ಕ ವಿರಾಮ ತಗೊಂಡು ಚಿಕ್ಕ ಅಂತ ವಾಪಸ್ ಬನ್ನಿ. ಈ ಕರೋನಾ ವಿರುದ್ಧದ ಯುದ್ಧದಲ್ಲಿ ನಾವ್ ಗೆಲ್ಬೇಕು ಅಂದ್ರೆ ಕೆಲವು ನಿಯಮಗಳನ್ನ ಪಾಲಿಸಬೇಕು. ಕಡ್ಡಾಯವಾಗಿ ಮಾಸ್ಕ್ ನ ಧರಿಸಬೇಕು, ಸಾಮಾಜಿಕ ಅಂತರವನ್ನ ಕಾಯ್ದುಕೋಬೇಕು, ಹ್ಯಾಂಡ್ ಸ್ಯಾನಿಟೈಸರ್ ನ ಆಗಾಗ ಬಳಸಬೇಕು, ಆಮೇಲೆ ಮನೆಗೆ ಬಂದ ತಕ್ಷಣನೇ ಎರಡೂ ಕೈಗಳನ್ನ ಸಾಬೂನ್ ಹಾಕಿ ತೊಳ್ಕೋಬೇಕು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಸರ್ದಿ ಬಂದಾಗ ತಪ್ಪದೆ ನೀವು ವ್ಯಾಕ್ಸಿನೇಷನ್ ನ ಹಾಕಿಸ್ಕೋಬೇಕು. ಈ ಯುದ್ಧವನ್ನ ನಾವೆಲ್ಲರೂ ಒಟ್ಟಾಗಿ ಗೆಲ್ಲೋಣ. ಮರಳಿ ಸ್ವಾಗತ, ಇದು ಸುವರ್ಣ ಸೂಪರ್ ಸ್ಟಾರ್. ಎರಡೂ ತಂಡಗಳು ಮಾತಾಡಾಗಿದೆ, ಈಗ ಯಾರು ವಿಜೇತರು ಅಂತ ನಾನು ಹೇಳ್ಬೇಕಲ್ವಾ. ಈ ಸುತ್ತನ್ನ ಗೆಲ್ತಿರೋದು ಮತ್ತೆ ಹೊಸತ ತಂಡ. ಅಲ್ಲ 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 ಹಾಕಲ್ಲ ಸಾಂಗು. ಅದಕ್ಕೇನೆ ನನ್ನ ಆಂಕರಿಂಗ್ ನ ಪೂರ್ತಿ ಕೇಳಿಸ್ಕೋಬೇಕು. ಮತ್ತೆ ವಸಂತ ತಂಡ ಅಲ್ಲ ಇಂತಿ ನಿಮ್ಮ ಆಶಾ. ಬನ್ನಿ ಬನ್ನಿ ಬನ್ನಿ. ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿಗಳು,
ನಮ್ಮ ಕಾಪಾಡೋ ಗುರು ಇವಳು. ಈ ಸುಂದರವಾಗಿರೋ ರೇಷ್ಮೆ ಸೀರೆನ ಬಹುಮಾನವಾಗಿ ನೀಡ್ತಿರೋರು ಕೆ ಎಲ್ ಎಂ ಫ್ಯಾಷನ್ ಮಾಲ್ ಅವರು. ಕೀಪ್ ಲವಿಂಗ್ ಮೋರ್ ಇವರ ಶಾಖೆಗಳು ಜಯನಗರ ಫಿಫ್ತ್ ಬ್ಲಾಕ್ HSR ಲೇಔಟ್ ಹಾಗೂ ಮಾರ್ಥಳ್ಳಿನಲ್ಲಿದೆ. ಈಗ ಇದನ್ನ ಯಾರು ಹೆಗಲ ಮೇಲೆ ಹಾಕೊಂಡು ರ್ಯಾಂಪ್ ವಾಕ್ ಮಾಡ್ತೀರಾ ನೀವ? ಹೇಳಪ್ಪ ಹೇಳಪ್ಪ, ಇದನ್ನ ಅವ್ರು ಕೊಡ್ಲೇನಪ್ಪ ನನ್ನ ಮ್ಯೂಸಿಕ್ ಹಾಕ್ರೋ ಮ್ಯೂಸಿಕ್ ಮ್ಯೂಸಿಕ್ ಹಾಕಿ. ಹೆಣ್ಣಿಗೆ ಸೀರೆ ಯಾಕೆ ಅಂದ 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 ಚಂದ ಅವಳ ಅಂದ ಒಳಗೆ ಅಡಗಿರೋದ್ರಿಂದ ಸೂಪರ್ ಸೂಪರ್ ನೋಡಿ ಈ ತಂಡ ಈ ಸೀರೆ ಗೆದ್ದಿದ್ರು ಕೂಡ ಈ ಸೀರೆ ಆಕ್ಚುಲ್ ಆಗಿ ಸೇರೋದು ನಮ್ಮ ಗಂಗವ್ವ ಅವ್ರಿಗೆ. ಇಷ್ಟ ಆಯ್ತಾ ಬಣ್ಣ? ಉಟ್ಕೋಬೇಕು ಆಯ್ತಾ ಹಬ್ಬಕ್ಕೆ? ಸೊ ಈ ಬಹುಮಾನ ಜೊತೆಗೆ ನಮ್ಮ ನುಡಿ ಕನ್ನಡದಲ್ಲಿ ಯಾರ್ಯಾರು ಭಾಗವಹಿಸ್ತಾರೋ ಅವ್ರಿಗೆ ನಮ್ಮ ಕಡೆಯಿಂದ ಇನ್ನೊಂದು ಸ್ಪೆಷಲ್ ಉಡುಗೊರೆ ಇರುತ್ತೆ, ಅದನ್ನ ನಾವು ಕೊಡ್ತೀವಿ. ನೀವು ಇಲ್ಲಿ ಬರಬೇಕು ಸೂಪರ್ ಸ್ಟಾರ್ ಟೀಮ್. ಇವತ್ತು ನಾವು ಸುಧಾ ಮೂರ್ತಿ ಅವರ ತುಮುಲ ಅನ್ನೋ ಪುಸ್ತಕನ ನಮ್ಮ ಎರಡೂ ತಂಡಗಳಿಗೆ ಕೊಡ್ತಾ ಇದ್ದೀವಿ. ಕನ್ನಡ ರೋಮಾಂಚನವಿ ಕನ್ನಡ ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು. ಈಗ ನಾವು ಹೋಗ್ತಾ ಇದೀವಿ ನಮ್ಮ ಮುಂದಿನ ಸುತ್ತಿಗೆ, ಅದೇ ಕ್ರೇಜಿ ಕುರುಕ್ಷೇತ್ರ. ಇವತ್ತು ನಾವು ಕ್ರೇಜಿ ಕುರುಕ್ಷೇತ್ರದಲ್ಲಿ ಆಡ್ತಿರೋಂತ ಆಟ ಫಿಲ್ಮಿ ಕುರುಕ್ಷೇತ್ರ. ತುಂಬಾ ಸುಲಭ, ಮೂರು ಚಿತ್ರಗಳನ್ನ ತೋರಿಸ್ತೀವಿ. ಆ ಮೂರು ಚಿತ್ರಗಳು ಒಂದು ಕನ್ನಡ ಚಲನಚಿತ್ರದ ಹೆಸರಿಗೆ ಸಂಬಂಧಪಟ್ಟಿದ್ದು. ಆಯ್ತಾ, ಗೆಸ್ ಮಾಡಿ ತಕ್ಷಣ ಹೇಳಬೇಡಿ. ನಾನು ರೆಡಿ ಸ್ಟಡಿ ಗೋ ಅಂದ್ಮೇಲೆ ಓಡೋಗಿ ಕೂತು ಬಲೂನ್ ಹೊಡೆದು ಗುಲಾಬಿನ ತಗೊಂಬಂದು ಈ ಟೇಬಲ್ ಮೇಲೆ ಇಡಬೇಕು. ಯಾರು ಮೊದಲು ಗುಲಾಬಿ ನೀಡ್ತೀರೋ ಅವ್ರಿಗೆ ಉತ್ತರ ಹೇಳುವಂತ ಅವಕಾಶ ಸಿಗುತ್ತೆ. ಯಾವ ತಂಡ ಅಂಕಗಳನ್ನ ಜಾಸ್ತಿ ಗಳಿಸ್ತಿರೋ ಅವ್ರ ಈ ಸುತ್ತಿನ ವಿಜೇತರಾಗ್ತೀರಾ. ವಿಜೇತರ ಆದವ್ರಿಗೆ ಸಿಗ್ತಿರೋ ಅಂತ ಬಹುಮಾನ ಈ ಐನಿಂಗ್ ಬೋರ್ಡ್ ಹಾಗೂ ಐನ್ ಬಾಕ್ಸ್. ರೆಡಿನಾ? ಓಕೆ, ಇವಾಗ ಈ ತಂಡದಿಂದ ಯಾರು ಆಡ್ತಿರೋದು? ಯಾರು ಆಡ್ತೀರಾ? ಮೋನಿಕಾ. ನೀವ್ ಆಡ್ತೀರಾ? ಓಕೆ, ಮೋನಿಕಾ ಅವರು ಈ ತಂಡದಿಂದ. ಹೆಂಗಸ್ರು ಕೇಳೋಣ, ಅದು ಲವ್ ಹೆಂಗಸ್ರೆ ಮಾತ್ರ ಆಡ್ಬೇಕಾ ಗೇಮ್ ನ? ಹೌದೌದು, ಈ ಸ್ಟೇಜ್ ಇರೋದು ಹೆಂಗಸ್ರಿಗೆ. ನಿಮ್ದು ಆಡ್ತೀನಿ ಅಂದ್ರೆ ಹೋಗಪ್ಪ. ನೀವು ಸಪೋರ್ಟಿಂಗ್ ಆಕ್ಟ್ರೆಸ್ ಅಪ್ಪ ಇಲ್ಲಿ 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 ಮಾತ್ರ. ಓಕೆ, ಸುಮ್ಮಾ ಆಯ್ತಾ? ಆಮೇಲೆ ನೋಡಿ, ಅವರಿಬ್ರಿ ಆಟ ಆಡ್ಬೇಕಾರೆ ನಿಮಗ್ ಉತ್ತರ ಗೊತ್ತಾದ್ರೆ ಕೆಮ್ಮಿ ಯಾಕರ್ಸಿ ಕಣ್ಮಿಟ್ಟಿಕ್ಸಿ ಅದೆಲ್ಲ ಉತ್ತರ ಹೇಳ್ಕೊಡೋಂಗಿಲ್ಲ, ಸೈಲೆಂಟ್ ಆಗಿ ನಿಂತಿರ್ಬೇಕು. ನನಗ್ ಗೊತ್ತಾಗತ್ತೆ, ಯಾಕಂದ್ರೆ ಅನ್ನೊಂದ್ ಕ್ಯಾಮ್ರಾ ಇದೆ ಇಲ್ಲಿ. ಹಾ, ಹೇಳ್ಕೊಡೋಂಗಿಲ್ಲ. ಬನ್ನಿ ನೀವಿಬ್ರು ಬನ್ನಿ, ಸುಮ್ಮಾ ಮತ್ತೆ ಮೋನಿಕಾ. ಹಾ, ಏನು ಅಂತ ಹೇಳಿದ್ರೆ ಚಿತ್ರ ಬರುತ್ತಲ್ಲ ಕೆಲವು ಸಲ ತುಂಬಾ ತಲೆ ಓಡಿಸ್ಬೇಡಿ, ಅಲ್ಲಿ ಏನಿರುತ್ತೋ ಅದನ್ನ ಹೇಳಿದ್ರೆ ಸಾಕು ನಂಗಷ್ಟೇನೆ. ಓಕೆನಾ? ಹಾ, ಈಗ ನೀವು ಅದು ಚಿತ್ರ ತೋರಿಸ್ತೀರಾ, ಅದಾದ್ಮೇಲೆ ಗೆಸ್ ಮಾಡ್ತೀರಾ ಅಂತೀನಿ. ಗೆಸ್ ಮಾಡಕ್ ಟೈಮ್ ಸಿಗುತ್ತೆ, ಗೆಸ್ ಮಾಡಕ್ ಟೈಮ್. ಆಮೇಲೆ ರೋಸ್ ತಗೊಂಡ ನಾನು ಕೊಡ್ಬೇಕು, ಅದಕ್ಕೂ ಟೈಮ್ ಇರುತ್ತೆ. ನಂಗ್ ಮದ್ವೆ ಆಗಿ 21 ವರ್ಷ ಆಗಿದೆ ಅಂದ್ರೆ ನಾನ್ ಹುಟ್ಟಿ ಎಷ್ಟು ವರ್ಷ ಆಗಿದೆ ಇಂಥವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು. ಯಾವಾಗ ಬೇಕಾದ್ರೂ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಿದ್ದು ಮೊದಲನೇ ಪ್ರಶ್ನೆಗೆ ಹೋಗೋಣ. ಮೊದಲನೇ ಪ್ರಶ್ನೆ ತೋರಿಸಿ. ರೆಡಿ ಸ್ಟಡಿ ಗೋ.
ಮಜಾ ತೋರಿಸ್ತೀನಿ ನೋಡಿ ವೀಕ್ಷಕರೇ. ಮೋನಿಕಾ ಬನ್ನಿ ಇಲ್ಲಿ. ಮೋನಿಕಾ ಮೊದಲನೇ ಗುಲಾಬಿ ಹೂವು ಇಟ್ಟಿರೋದು. ಬನ್ನಿ ಮೋನಿಕಾ. ಉತ್ತರ ಗೊತ್ತಿಲ್ಲ ಅವ್ರಿಗೆ. ರೋಜಾ ಹೂ ತಂದಿಟ್ಬಿಟ್ರು. ಮೋನಿಕಾ ಬಪ್ಪ ಎಷ್ಟು ಓಡಾಡಿದ್ರು ಹೆಸರು ಗೊತ್ತಾಗಲ್ಲ. ಸಾಂಗ್ ಗೊತ್ತು. ಸಾಂಗ್ ಸಾಂಗ್ ನೋಡಿ ಒಂದ್ ಇನ್ನೂ ಒಂದ್ ಟೆಕ್ನಿಕ್ ಇದೆ. ಕೆಲವು ಸಲ ಸಾಂಗ್ ಹಾಡಿದಾಗ ಸಿನಿಮಾ ಹೆಸರು ನಾಪ್ಕೊ ಬರ್ತೀವಿ. ಯಾವ ಸಾಂಗು? ಇಲ್ಲೇ ಎಲ್ಲೋ ನನ್ನ ಮನಸ್ಸು ಕಾಣೆಯಾಗಿದೆ. ಚಿತ್ರ ಅದು ಹೇಳಿ ಪರವಾಗಿಲ್ಲ. ಅದೇ ತೊಳ್ಳ ಇಲ್ಲೇ ಎಲ್ಲೋ ಮನಸ್ಸು ಕಾಣೆಯಾಗಿದೆ ಹೇಳ್ತೀನಿ. ಎಲ್ಲಾ ಎಲ್ಲಾ ಕ್ಯಾಮ್ರಾಗಳ ಕಣ್ಣು ಅವ್ರಗಳ ಮೇಲಿರ್ಲಿ. ಹೋಗ್ಲಿ ಗೂಗ್ಲಿ ಅಂತ ನಮ್ಮ ಮೋನಿಕಾ ಅವ್ರು ಹೇಳ್ತಿದ್ದಾರೆ. ಅದನ್ನ ನಾವು ಲಾಕ್ ಮಾಡ್ತಾ ಇದೀವಿ. ಉತ್ತರ ಸರಿನಾ ತಪ್ಪ ವೇದಿಕೆ ಹೇಳುತ್ತೆ. ವೀಕ್ಷಕರೇ ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ ಗೆದ್ದಿದ್ ಯಾರು ಅಂತ. ಯಾಕಂದ್ರೆ ಇಲ್ಲಿ ಯಾರು ಗೆದ್ರು ಯಾರು ಹೋದ್ರು ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಅಷ್ಟಿಷ್ಟ ಡ್ಯಾನ್ಸ್ ಮಾಡಕ್ಕೆ. ಎಂಜಾಯ್. ಈಗ ಮೊದಲನೇ ಪ್ರಶ್ನೆ ಮುಗ್ದಿದೆ. ನಮ್ಮ ಮೋನಿಕಾ ಅವ್ರಿಗೆ ಒಂದು ಅಂಕ ಬಂದಿದೆ. ಎರಡನೇ ಪ್ರಶ್ನೆಗೆ ಹೋಗೋಣ. ರೆಡಿ ಸ್ಟಡಿ ಗೋ. ನಿಮ್ಮಿಬ್ರಿಗೆ ಒಂದ್ ಕೆಲ್ಸ ಕೊಡ್ತೀನಿ. ಈಗ ಅವ್ರು ಫಸ್ಟ್ ಗುಲಾಬಿ ಇಟ್ಟಿದ್ದಾರೆ, ಅವ್ರನ್ನೇ ನೋಡ್ತೀರಿ. ಅವ್ರಿಗೆ ಉತ್ತರ ಗೊತ್ತಿಲ್ಲ, ಅವ್ರು ಹೇಳ್ಕೊಡ್ದಿರ ನೋಡ್ತಾ ಇರಿ. ಏನ್ ಉತ್ತರ ಮೋನಿಕಾ? ನಿಖಿತಾ ಅಲ್ವಾ ಹೀರೋಯಿನ್? ಸರಿ. ಆಮೇಲೆ ಇನ್ಯಾರ್ಯಾರ ಚಿತ್ರ ಯಾರ್ಯಾರ್ದಿತ್ತು ಹೇಳ್ತೀನಿ. ನಮ್ಮ ಲಕ್ಷ್ಮಿ ಅವರಿದ್ರು, ಹೌದು ಆಯ್ತಾ. ಆಮೇಲೆ ಅಪ್ಪು ಸರ್ ಇದ್ರು, ಆಮೇಲೆ ನಿಖಿತಾ ಇದ್ರು. ವಂಶಿ. ಸರಿ ಓಕೆ. ವಂಶಿ ಅಂತ ನಮ್ಮ ಮೋನಿಕಾ ಹೇಳ್ತಾ ಇದ್ರೆ ಅದನ್ನ ಲಾಕ್ ಮಾಡ್ತಿದೀವಿ. ಉತ್ತರ ಸರಿನಾ ತಪ್ಪ ವೇದಿಕೆ ಹೇಳ್ಬೇಕು. ಡಂಬಿ ಶೇಪು ಬೊಂಬಟ್ಟು ರೂಪು ಎತ್ತೀವಿ ನಿಂತೌರ ಪಿತೃ ಯಾಕ ಚಮ್ಮಂತ ಶಾಕ ಕೇಳಿಗೆ ನಿನ್ವೋರ ಕಂತ ಬಾಕು ಬೆಚ್ಚುವಂತ ಲುಕ್ಕು ಎತ್ತೀವಿ ನಿಂತೌರ ಬಿಟ್ಟಿದ್ರೆ ಎಲ್ಲ ಅವರೇ ಹೇಳ್ತಾ ಇದ್ರು. ಏನು ಫಾಸ್ಟ್ ಅಂಡ್ ಫ್ಯೂರಿಯಸ್ ತರ? ನಾನು ಏನೇ ಹೇಳಲ್ಲ. ಸಾರಿ. ಈ ಹುಡುಗಿ ಈ ನಾಯಿವಾಗ ಸೋಲ್ತಾ ಇದೆ. ನೀವು ಅಲ್ಲ ಸೋತ್ ಮೇಲೆ ಬಂದ್ಬಿಟ್ಟು ಸಮಾಧಾನ ಹೇಳ್ತೀರಾ ಅನ್ಕೊಂಡ್ರೆ ಡ್ಯಾನ್ಸ್ ಮಾಡ್ತಾ ಇದ್ದೀರಾ. ಹೋಗಿ ಅದು ಏನು ಅವರು ಏನ್ ಗೊತ್ತಾ, ನಮ್ಗೆ ಆನ್ಸರ್ ಗೊತ್ತಿತ್ತು, ನಾವು ಗೆದ್ವಿರಿ ಲೆಕ್ಕದಲ್ಲಿ, ನಾವೇ ಗೆದ್ದಿದ್ದು. ಗೆದ್ವಿ ಆನ್ಸರ್ ಗೊತ್ತಿದ್ರೆ ಹೆಂಗೋ ಗೆದ್ದೆ ಅಂತ ಏನ್ರಿ ಅರ್ಥ? ಜನ ನಾನು ಮೋಸ ಮಾಡ್ತಿದ್ದೀನಿ ಅನ್ಕೊಂಡ್ಬಿಡ್ತಾರೆ. ಎಲ್ಲಿ ಗೆದ್ರಿ ನೀವು? ಅಲ್ಲ ನಮ್ಗೆ ಆನ್ಸರ್ ಎರಡು ಆನ್ಸರ್ ಗೊತ್ತಿತ್ತು, ನಾವೇ ಗೆದ್ದಿದ್ದು. ನೋಡಿ ಗೆಲ್ಲದೆಲ್ಲ ಹೇಳ್ಬೇಕು. ನೀವು ಹೇಳಿದ್ದನ್ನೇ ಅವರು ಹೇಳಿದ್ದು.
ಯಾರು ಹಲೋ ಥ್ಯಾಂಕ್ ಯು ಡಾರ್ಲಿಂಗ್ ಹೇಳಿದ್ರಿ ನೀವು ಎಚ್ಚಲ ಅಂತ ಲೈನ್ ಹಾಕ್ತೀರಾ ನಮ್ಮ ಕಡೆ ಅರ್ಥ ಹೊಸದು ಅಂದ್ರೆ ಇಲ್ಲಿ ಯಾರಿಗೂ ಏನೋ ಕ್ಲೂ ಇಲ್ಲ ಏನ್ ನಡೀತಾ ಇದೆ ಅಂತ ನನಗೂ ಗೊತ್ತಾಗ್ತಿಲ್ಲ ಏನ್ ನಡೀತಿದೆ ಅಂತ ನಿಮಗೆ ರೋಸ್ ಎಲ್ಲಿಂದ ರೀ ಬಂತು ನಾನ್ ಬಿಸಾಕ್ತೀನಿ ಅಂತ ಬಿಸಾಕ್ದೆ ಇವನ್ ಅದನ್ನ ಯಾರು ನನ್ಗೆ ಆರ್ಗ್ಯೂಯಿಂಗ್ ನೋ ಸೊ ಸುಮ್ನೀರ್ ಅಂತ ಬಿಸಾಕ್ದೆ ಎಲ್ಲಾರು ತುಂಬಾ ಸರಿ ಇದಾರೆ ನಾನೇ ಸರಿ ಇಲ್ಲ ಮುಂದೆ ಹೋಗೋಣ ಪ್ರಶ್ನೆ ನಿಮ್ಮ ಸಮಯ ಶುರುವಾಗ್ತಿದೆ ಈಗ ಏನ್ ಮಾಡ್ತಾ ಇದ್ರಿ ಸುಮಾ ಅಲ್ಲಿ ನಾನು ನೋಡ್ತೀನಿ ಅದು ಸ್ಕಿಡ್ ಆಗ್ತಾ ಇದೆ ಚೇರ್ ಒಂದು ಚೇಂಜ್ ಮಾಡ್ತೀನಿ ಭಯ ಓಡ ಹಂಗೆಲ್ಲ ಪ್ರಾಕ್ಸಿ ಇಲ್ಲಪ್ಪ ನಮ್ಮ ಸ್ಯಾರಿಯೆಲ್ಲ ಕೊಟ್ಟಿದ್ದೆ ಹಾಕೊಂಡು ಓಡವ ಏನ 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 ಆಯ್ತು ಇವಾಗ ಮತ್ತೆ ನಮ್ಮ ಮೋನಿಕಾ ಅವರೇನೆ ಗುಲಾಬಿ ಹೂವು ಇಟ್ಟಿರೋದ್ರಿಂದ ಏನಪ್ಪ ಉತ್ತರ ಏನು ಉತ್ತರ ಏನು ಫಸ್ಟ್ ಟಿಪ್ ಏನ್ ಕೊಟ್ಟಿದ್ದು ನಿಮ್ಗೆ ಚಿತ್ರ ಏನಿದೆ ಅದನ್ನ ಹೇಳಿ ತಲೆ ಓಡಿಸ್ಬಿಡಿ ಜಾಸ್ತಿ ತಗೊಳಪ್ಪ ಈ ತರ ಸಪೋರ್ಟ್ ಸಪೋರ್ಟ್ ಅಲ್ಲ ನಾನು ಅವಾಗ್ಲೇ ಆ ಟಿಪ್ ಇಬ್ಬರಿಗೂ ಕೊಟ್ಟಿದ್ದೆ ಸುಮಾಗೂ ಕೊಟ್ಟಿದ್ದೀನಿ ನಾನು ಅದನ್ನ ಕೃಷ್ಣ ಸರಿ ಕೃಷ್ಣ ಅಂತ ಲಾಕ್ ಮಾಡ್ತಾ ಇದೀವಿ ಉತ್ತರ ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳುತ್ತೆ ಹುಡುಗಿ ಚುಟು ಚುಟು ಎಲ್ಲಿ ಚುಟು ಚುಟು ಅಂತೈದಿ ನನಗ ಚುಮು ಚುಮು ಆತೈದಿ ಚುಟು ಚುಟು ಅಂತೈದಿ ನನಗ ಚುಮು ಚುಮು ಆತೈದಿ ಈ ಕರೋನಾ ವಿರುದ್ಧದ ಯುದ್ಧದಲ್ಲಿ ನಾವ್ ಗೆಲ್ಬೇಕು ಅಂದ್ರೆ ಕೆಲವು ನಿಯಮಗಳನ್ನ ಪಾಲಿಸಬೇಕು ಕಡ್ಡಾಯವಾಗಿ ಮಾಸ್ಕ್ ನ ಧರಿಸಬೇಕು ಸಾಮಾಜಿಕ ಅಂತರವನ್ನ ಕಾಯ್ದುಕೋಬೇಕು ಹ್ಯಾಂಡ್ ಸ್ಯಾನಿಟೈಸರ್ ನ ಆಗಾಗ ಬಳಸಬೇಕು ಆಮೇಲೆ ಮನೆಗೆ ಬಂದ ತಕ್ಷಣನೇ ಎರಡೂ ಕೈಗಳನ್ನ ಸಾಬೂನ್ ಹಾಕಿ ತೊಳ್ಕೋಬೇಕು ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಸರ್ದಿ ಬಂದಾಗ ತಪ್ಪದೆ ನೀವು ವ್ಯಾಕ್ಸಿನೇಷನ್ ನ ಹಾಕಿಸ್ಕೋಬೇಕು ಈ ಯುದ್ಧವನ್ನ ನಾವೆಲ್ಲರೂ ಒಟ್ಟಾಗಿ ಗೆಲ್ಲೋಣ ಅಕ್ಕ ಅಲ್ಲೋಗಿ ಯಾಕೆ ನಿಂತ್ರಿ ಇನ್ನು ಇನ್ನು ಎರಡ್ ಪ್ರಶ್ನೆ ಇದೆ ಸೋಲಕ್ ನೀವು ಬನ್ನಿ ಹೌದಾ ಮತ್ತೆ ಮತ್ತೆ ನಾಲ್ಕನೇ ಪ್ರಶ್ನೆ ಸುಮ್ಮ ಓಡ್ ಹಾಕ್ತೀರಾ ಸುಮ್ ನನ್ ಪಕ್ಕ ನಿಂತ್ಕೋತೀರಾ ಹೇಳಿ ಬೇರೆ ಕಡೆ ಇಲ್ಲ ನಾಲ್ಕನೇ ಪ್ರಶ್ನೆ ತೋರ್ಸ್ರಪ್ಪ ರೆಡಿ ಸ್ಟಡಿ ಗೋ ಏನಮ್ಮ ಚುಚ್ಕೊಂಡೆ ಅಮ್ಮ ಏನ್ ಪ್ರಯೋಜನ ಆಗಲ್ಲ ಯಾಕಂದ್ರೆ ಫಸ್ಟ್ ಗುಲಾಬಿ ಅವ್ರು ಇಟ್ಟಿರೋದು ಏನಪ್ಪ ಓಕೆ ಓಕೆ ನೇಮ್ ಹೇಳಿ ಫಿಲ್ಮ್ ನೇಮ್ ಹೇಳಿ ಆಯ್ತು ಮೋನಿಕಾ ಅವರೇ ಏನು ಉತ್ತರ ಈ ಅಮ್ಮಂಗ್ ಒಂದೇ ಒಂದು ಉತ್ತರ ಟಕ್ಕನ್ ಬರಲ್ಲ ಅಷ್ಟೇನೆ ಏನು ಉತ್ತರ ಏನ್ ಹೇಳಿ ಮೋನಿಕಾ ಯಾರು 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 ಉತ್ತರ ಹೇಳಿ ಯಾರು ಶಾಲಿನಿ ಮುಂದೆ ಯಾರು ದುಡ್ಡು ದೇವ್ರು ದೇವ್ರು ಮೂರೇ ಮೂರ್ ಕೌಂಟ್ ಯಾರಿಗೆ ಬೇಕು ದುಡ್ಡು ಯಾರಿಗೆ ಬೇಡ ದುಡ್ಡು ಯಾವ್ದಾದ್ರು ಒಂದ್ ಹೇಳಿ ಬೇಕಾ ಬೇಡನ ಈಗ್ಲಾದ್ರೂ ಪಾಸ್ ಮಾಡ್ಬೋದಲ್ವಾ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಬೇಗ ನಾವೇನ್ ಹೇಳಿಲ್ಲ ಏ ನಮ್ಮ ಊರ್ ಜಾತ್ರೆ ಅಂತ ಹೇಳ್ತಾವ್ ನೀವು ಸುಮ್ಮನೆ ಯಾವ್ದು ದುಡ್ಡು ಎಲ್ಲ ಮುಂದೆ ಜಾತ್ರೆ ಕೇಳ್ಕೊಂಡ್ರಿ
ಕೊಟ್ಟೆ ಆಟ ಆಡೋ ಟೈಮ್ ಅಲ್ಲಿ ಗೊತ್ತಿಲ್ಲ ಉತ್ತರ ನಮ್ಮ ಹುಡುಗಿ ಗೊತ್ತು ನಿಮ್ಗೋಸ್ಕರ ಗೆದ್ದು ಗಿಫ್ಟ್ ಕೊಡ್ತಾ ಇದೀನಿ ಗ್ಯಾರಂಟಿ ಬರ್ದಿಟ್ಕೊಳ್ಳಿ ನಾವು ಕೊಡ್ತೀವಮ್ಮ ಇದು ಮೋಸ ಮೇಡಮ್ ನಿಜ ಈ ಪಾಯಿಂಟ್ ನಮ್ಗೆ ಬರ್ಬೇಕು ಪ್ಲೀಸ್ ಡಾರ್ಲಿಂಗ್ ಈ ಪಾಯಿಂಟ್ ನಮ್ಗೆ ಬರ್ಬೇಕು ನಮ್ಮ ನೀವು ಅಬ್ಸರ್ವ್ ಮಾಡಿಲ್ಲ ನಮ್ಮ ಹುಡುಗಿನೇ ಫಸ್ಟ್ ರೋಸ್ ಇಟ್ಟಿದ್ದು ಡಾರ್ಲಿಂಗ್ ಅಲ್ಲೂ ಮೋಸ ಕ್ಯಾಮ್ರಾ ಸುಳ್ಳೇಳುತ್ತಾ ನೋಡಿ ಮುಂದೆ ನಮ್ದೇ ರೋಸ್ ನಿಮ್ಮ ನಾನ್ ನೆಮ್ಮದಿಯ ಕುರಣ ಅಂತ ಇಲ್ಲಿ ಬಂದೆ ನನ್ನ ಎದೆ ಮೇಲೆ ನಿಂತ್ಕೋತೀರೋ ಏನೋ ಗಾಳಿ ಬರಲಿ ಅಂತ ಬಂದ್ಕೋತೇನೆ ದಯವಿಟ್ಟು ಇವರ ಉತ್ತರ ಹೇಳ್ಕೊಟ್ಟಿದ್ದನ್ನ ನಾನ್ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ ಅವ್ರು ಹೇಳಿದ್ದನ್ನ ಅವ್ರು ಹೇಳಿದ್ದನ್ನು ನಾನು ನೋಡ್ಕೋತೀನಿ ಯಾಕಂದ್ರೆ ಅವ್ರ ಜಾತ್ರೆ ಹೇಳಿಲ್ಲ ಅಂದ್ರೆ ನಂಗೆ ಗೊತ್ತಾಗ್ತಿರ್ಲಿಲ್ಲ ಗೊತ್ತಿರ್ಲಿಲ್ಲ ನನ್ಗೆ ಅವ್ರಿಗೆ ಜಾತ್ರೆ ಅಂದ್ರೂ ಫ್ಲಾಶ್ ಆಯ್ತು ಅವ್ರು ಗೊತ್ತಿರ್ಲಿಲ್ಲ ತಗೊಳ್ಳಿ ನೀವು ಮಾಡಿದ ತಪ್ಪಿಗೆ ತಗೊಳ್ಳಿ ಅವ್ರಿಗೆ ಪಾಯಿಂಟ್ ಕೊಡ್ತೀನಿ ಎಲ್ಲಮ್ಮ ಜಾತ್ರೆ ನಾನು ಲಾಕ್ ಮಾಡ್ತಿದ್ದೀನಿ ವೇದಿಕೆ ಸರಿನ ತಪ್ಪ ಹೇಳ್ಬೇಕು कुछ हो गया ये तो चुचो चुचो विषया मुझे कुछ कुछ हो गया ये तो चुचो चुचो विषया दिल तो पागल हो गया इंदवासिया गद हुच 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 मुझे कुछ कुछ हो गया chuchu chuchu rishaya yakamma nin hoge hoge alli nidkote bamma illilla bejar aagtide ivunindane ella agiddo neen antar kakkom bandidi aatadakke ba nanen malle sorry ya bye muchu guru nin ಯಾರ್ದು ನೋಡಿ ಸುಮ್ಮಾ ಬರೀ ನಿಮಗಲ್ಲ ನನಗೂ ಅವರಿಂದನೆ ತೊಂದ್ರೆ ಆಗ್ತಾ ಇರೋದಮ್ಮ ಏನ್ ಮಾಡ್ಲಿ ನನ್ ವೇದಿಕೆ ನನ್ನ ನಿರೂಪಕ್ಕೆ ನಾನು ಇರ್ಬೇಕು ಅಂತಿದ್ದೀನಿ ಇವಾಗ ಐದನೇ ಪ್ರಶ್ನೆಗೆ ಹೋಗೋಣಪ್ಪ ರೆಡಿ ಸ್ಟಡಿ ಗೋ ಈಗ ನಿಜವಾಗ್ಲು ಅಂದ್ರೆ ಈ ಸುಳ್ಳು ಹೇಳೋದ್ರಿಂದ ನಿಮ್ಗೆ ಏನು ಅಪಾಯ ಆಗಲ್ಲ ಅನ್ಸಿದ್ರೆ ಸುಳ್ಳು ಹೇಳಿ ಗುಲಾಬಿ ಹೂವು ಇಟ್ಟಿದ್ದು ಕಮಾನ್ ನಾನು ಹೇಳಿ ನಮ್ಮುಡ್ಗಿ ಅಂತಾನೆ ಯಾವ ಈ ವೇದಿಕೆಯಲ್ಲಿ ನನ್ನನ್ ಬಿಟ್ಟು ಬೇರೆ ಯಾರಿಗೂ ನಿಯತ್ತಿಲ್ಲ ಇಪ್ಪತ್ತೊಂದು ವರ್ಷ ಆಗಿದೆ ಅಂತ ನಾಲ್ಕು ನಾಲ್ಕು ಸತಿ ಹೇಳಿದ್ರು ಏನು ಎಫೆಕ್ಟ್ ಆಗ್ತಿಲ್ವಲ್ಲ ಅಮ್ಮ ಗಂಡ ಅಂತಾನೆ ಏನ್ ಕಮಿಟೆಡ್ ಗಂಡ ಅಲ್ಲೇ ತಲಕಾಯಿ ಇಲ್ಲ ಏನೋಸ್ ಯಾರು ಫಸ್ಟ್ ಇಟ್ಟಿದ್ರು ಅಂತ ಕರೆದ್ರ ಫಸ್ಟ್ ಇಟ್ಟಿದ್ದು ಮೋನಿಕಾ ಉತ್ತರ ಹೇಳಪ್ಪ ಯಜಮಾನ ಯಜಮಾನ ಓಕೆ ಯಜಮಾನನ ನಾವು ಫಿಕ್ಸ್ ಮಾಡ್ತಾ ಇದೀವಿ ಉತ್ತರ ಸರಿನಾ ತಪ್ಪ ವೇದಿಕೆ ಹೇಳ್ಬೇಕು ಹ್ಮ್
ಗೆದ್ರು ಇವ್ರು ನನಗೆ ಸಮಾಧಾನ ಮಾಡ್ಬೇಕು. ಐದ್ ಸರಿನೂ ಹಂಗೆ ಆಗಿದೆ, ಡ್ಯಾನ್ಸ್ ಮಾಡ್ತಾರೆ ಹೋಗಿ. ನಾ ಏನಕ್ಕೆ ಬರ್ಬೇಕು? ನಾನು ಎರಡು ಸಲ ಡ್ಯಾನ್ಸ್ ಗೆ ಹೋಗಿಲ್ಲ, ನಾನು ಬೇಜಾರ್ಗೆ ನಾನು ಹೋಗಿಲ್ಲ. ನೀನ್ ಸಮಾಧಾನ ಮಾಡಕ್ ಬಂದ್ಯಾ? ಬಂದಲ್ಲ, ಕರ್ಕೊಂಡು ಬಂದ್ಯ. ಇವ್ರದ್ದು 8 ವರ್ಷದ ಲವ್ ಈಗ ನಡೀತಾ ಇದೆ. 8 ವರ್ಷ ನೀವು ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಗೇಮ್ ಬಗ್ಗೆ. ಅವನ್ ಮರ್ತ್ಬಿಟ್ಟಿ. ನೀನೊಬ್ಳೆ ಸೋತಿಲ್ಲ ಅಮ್ಮ, ನೀನೊಬ್ಳೆ ಸೋತಿಲ್ಲ. ನಿನ್ನ ಸೋಲ್ಸಿದಾರೆ ಅವರು. ಹೌದು, ಎಕ್ಸಾಕ್ಟ್. ಕೈ ಜೋಡಿಸಿ ಅಲ್ಲ, ಇವನು ಮಾತ್ರ. ಆಯ್ತಾ, ಒಂದು ಗ್ರೂಪ್ ಎಫರ್ಟ್ ಅಲ್ಲಿ ಸೋತಿದ್ದೀರಾ ನೀವು. ಹೌದು, ಕರೆಕ್ಟ್. ಟೀಮ್ ಎಫರ್ಟ್ ಇದು, ನಂಗೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಸೋಲೋದ್ರಲ್ಲೂ ಟೀಮ್ ಎಫರ್ಟ್ ಯೂಸ್ ಮಾಡೋದು ಇದೇ ಮೊಟ್ಟ ಮೊದಲನೇ ಬಾರಿ ನಾನು ನೋಡ್ತಾ ಇರೋದು. ಇಲ್ಲ, ಅವರಿಬ್ರಿಗೂ ಒಂದೊಂದು ರೋಸ್ ಕೊಟ್ಬಿಟ್ಟು ನೀನೇ ಸಮಾಧಾನ ಮಾಡ್ಬಿಡು. ಆಮೇಲೆ ಇನ್ನೊಂದು ವಿಶೇಷ ಬನ್ನಿ, ಇನ್ನೊಂದು ವಿಶೇಷ ಸಾಧನೆ ನಮ್ಮ 200ರ ಸಪ್ತಾಹದಲ್ಲಿ ನಡೆದಿರುವಂತಹ ಇನ್ನೊಂದು ಅದ್ಭುತ ಏನು ಅಂದ್ರೆ, ಒಂದು ರೋಸ್ ಹೇಳಿದಾರೆ ಹುಡುಗಿ. ಇಲ್ಲ, ನನಗೆ ಮೊದ್ಲೇ ಹೇಳಿದ್ರೆ ನನ್ ಡ್ರೆಸ್ ಇಲ್ಲಿ ಸೀರೆ ಉಟ್ಕೊಂಡು ಜನ ಓಡೋಗಿ ಬಲೂನ್ ಹೊಡೆದ್ ಗೆಲ್ತಾರೆ, ಸೂಪರ್ ಮಾರ್ಕೆಟ್ ಅಲ್ಲಿ ಕಚೆ ಕಟ್ಕೊಂಡು ಹೋಗಿ ಲೂಟಿ ಮಾಡ್ತಾರೆ. ನನ್ ಮಧ್ಯಾಹ್ನ ಊಟ ಮಾಡಿರ್ಲಿಲ್ಲ. ನಿನ್ನ ಮಾತಾಡ್ಸಿದ್ನಲ್ಲ, ನಂತರ ಇವತ್ತು 5 ಅಂಕಗಳನ್ನ ಪಡೆದು ಮೋನಿಕಾ ಅವ್ರು ಗೆದ್ದಿರೋದ್ರಿಂದ ಇಂತಿ ನಿಮ್ಮ ಆಶಾ ತಂಡ ಕೂಡ ಗೆದ್ದಿದೆ. ಜೋರದ ಚಪ್ಪಾಳೆ, ಬನ್ನಿ ಬನ್ನಿ. ಇಂತಿ ನಿಮ್ಮ ಆಶಾ ತಂಡ ಗೆದ್ದಿರೋದ್ರಿಂದ ಅವ್ರಿಗೆ ಸಿಗ್ತಿರುವಂತಹ ಬಹುಮಾನ ಈ ಐನಿಂಗ್ ಬೋರ್ಡ್ ಹಾಗೂ ಐರನ್ ಬಾಕ್ಸ್. ಕಂಗ್ರಾಚುಲೇಷನ್, ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ಮೋಸದಲ್ಲಿ ಕೆಲವು ಅಂಕಗಳನ್ನ ನೀವು ಗೆದ್ರು. ನಾನ್ ಮೋಸ ಮಾಡ್ಲಿಲ್ಲ, ಮೋಸ ಆಯ್ತು. ಹೌದು ಹೌದು, ಅಂದ್ರೆ ಅವ್ರು ಪೆದ್ ಪೆದಾಗ ಹೇಳಿದ್ರೆ ನೀವೇನ್ ಮಾಡ್ತೀರಾ? ನೀವ್ ಕೇಳಿಸ್ಕೊಂಡು ಉತ್ತರ ಹೇಳ್ತೀರಾ. ಪೆದ್ರು ನೀವಲ್ಲ, ಅವರು ಅಲ್ವಾ? ಏನಪ್ಪ ಅಲ್ಲ, ಗೆಲ್ಲಿ ಅಂತ ನಾವೇ ಬಿಟ್ಕೊಟ್ಟಿದ್ದೆ. ಗೆಲ್ಲಿ ಅಂತ ತಾನೇ ಇವ್ರು ಹೇಳಿದ್ರು. ಇವ್ರು ಡಾರ್ಲಿಂಗ್ ಅಂತಾರಲ್ಲ ಇವ್ರು. ಇವ್ರನ್ನೆಲ್ಲ ಸ್ವಲ್ಪ ಶಾಂತ ಮಾಡ್ಬಿಟ್ಟು ಬರ್ತೀನಿ, ಅಲ್ಲಿವರೆಗೂ ನೀವೊಂದು ಬ್ರೇಕ್ ತಗೊಳ್ಳಿ. ಗಂಗಾವರೆ, ಓಕೆನಾ? ಹೆಂಗು ಎಷ್ಟು ಕಷ್ಟಪಟ್ಟು ಗೆಲ್ಸಿದೀನಿ ನೋಡಿ ನಾನು ಇದನ್ನ ನಿಮ್ಗೋಸ್ಕರ. ಅವ್ರಿಗೂ ಮತ್ತೆ ನಿಮ್ಗೂ ಕೂಡ ತುಂಬಾ ಧನ್ಯವಾದಗಳು ಅಲ್ವಾ. ನಾನು ಹೇಳಿಲ್ವಾ ನಿಮಗ್ ಖಂಡಿತವಾಗ್ಲೂ ಗೆದ್ ಕೊಡ್ತೀನಿ ಅಂತ? ನನ್ ಮಾತನ್ನ ಉಳಿಸ್ಕೊಂಡಿದ್ದೀನಿ ನೋಡಿ. ಇವತ್ತು ನಾನು ಇಲ್ಲಿ ಮಲ್ಕೊಳ್ಳೋಂಗಾದ್ರು ಪರವಾಗಿಲ್ಲ, ಇವ್ರಗಳ ಕಾಲದಲ್ಲಿ ಆದ್ರೂ ನಿಮ್ಗೆ ಬಹುಮಾನ ಸುರಿ ಮಾಡಿ. ಆಯ್ತಾ ಗಂಗಾವರೆ, ಆಟ ಇಷ್ಟ ಆಯ್ತಾ? ಹೋಗ್ಲಿ, ಮಜವಾಗಿದ್ಯಾ? ಇವ್ರಗಳ್ದು ಕೋಳಿ ಜಗಳ ಇಷ್ಟ ಆಗುತ್ತೆ ಮ್ಯಾಮ್. ಇಷ್ಟ ಆಯ್ತಾ? ಅಯ್ಯೋ, ನಿಮ್ಗೆ ಇಷ್ಟ ಆಯ್ತು, ನನಗೆ ಕಷ್ಟ ಆಗ್ತಾ ಇದೆ ಅಷ್ಟೇನೆ. ಈಗ ಏನಂದ್ರೆ ಮುಂದಕ್ಕೆ ಸುತ್ತಿಗೆ ಹೋಗಕ್ ಮುಂಚೆ ಒಂದು ಲ್ಯಾಂಕರ್ ಏನ್ ಮಾಡ್ತೀವಿ ಸುಮ್ನಿರ್ರು, ಮುಂದಿನ ಸುತ್ತಿಗೆ ಹೋಗೋದಕ್ಕಿಂತ ಮುಂಚೆ ನಾವು ತಗೊಳ್ಳೋಣ ಒಂದು ಪುಟ್ಟ ತಗೊಳ್ಳಿ. ಈ ಕರೋನಾ ವಿರುದ್ಧದ ಯುದ್ಧದಲ್ಲಿ ನಾವ್ ಗೆಲ್ಬೇಕು ಅಂದ್ರೆ ಕೆಲವು ನಿಯಮಗಳನ್ನ ಪಾಲಿಸಬೇಕು. ಕಡ್ಡಾಯವಾಗಿ ಮಾಸ್ಕ್ ನ ಧರಿಸಬೇಕು, ಸಾಮಾಜಿಕ ಅಂತರವನ್ನ ಕಾಯ್ದುಕೋಬೇಕು, ಹ್ಯಾಂಡ್ ಸ್ಯಾನಿಟೈಸರ್ನ ಆಗಾಗ ಬಳಸಬೇಕು, ಆಮೇಲೆ ಮನೆಗೆ ಬಂದ ತಕ್ಷಣ ಎರಡೂ ಕೈಗಳನ್ನ ಸಾಬೂನ್ ಹಾಕಿ ತೊಳ್ಕೋಬೇಕು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಸರ್ದಿ ಬಂದಾಗ ತಪ್ಪದೆ ನೀವು ವ್ಯಾಕ್ಸಿನೇಷನ್ ನ ಹಾಕಿಸ್ಕೋಬೇಕು. ಈ ಯುದ್ಧವನ್ನ ನಾವೆಲ್ಲರೂ ಒಟ್ಟಾಗಿ ಗೆಲ್ಲೋಣ. ವೆಲ್ಕಮ್ ಬ್ಯಾಕ್, ಇದು ಸುವರ್ಣ ಸೂಪರ್ ಸ್ಟಾರ್. 200ರ ಸಂಭ್ರಮದ ವಿಶೇಷ ಸಪ್ತಾಹ ನಡೀತಾ ಇದೆ. ಅಂಡ್ ಈಗ ನಾವು ಹೋಗ್ತಾ ಇದೀವಿ ನಮ್ಮ 3ನೇ ಸುತ್ತಿಗೆ, ಅದೇ ಸೂಪರ್ ಖಿಲಾಡೀಸ್. ಈಗ ಏನು ಅಂದ್ರೆ ಒಬ್ರಾಡಿ ಸೋಲೋದು ಆ ಥರದ್ದೆಲ್ಲ ಇಲ್ಲ,
ಮೂರೂ ಜನ ಆಡ್ಬೋದು, ಗೆಲ್ಬೋದು ಅಥವಾ ಸೋಲ್ಬೋದು, ನಿಮಗ್ ಬಿಟ್ಟಿದ್ದು. ಏನಿಲ್ಲ, ಒಂದ್ ಪುಟ್ಟ ಕ್ರಿಕೆಟ್ ಮ್ಯಾಚ್ ಆಡಿಸ್ತೀವಿ. ಸೊ ಈಗ ಇಲ್ಲಿಂದ ಒಬ್ರು ಬೌಲಿಂಗ್ ಮಾಡ್ತಾರೆ, ಅಲ್ಲಿಂದ ಒಬ್ರು ಬಾಲ್ ಅನ್ನು ಹೊಡಿತಾರೆ. ಇಲ್ಲಿ ನಿಂತಿರೋರು ಈ ಡಬ್ದಲ್ಲಿ ಆ ಬಾಲ್ ಅನ್ನ ಕ್ಯಾಚ್ ಹಿಡಿಬೇಕು. ಯಾರು ಜಾಸ್ತಿ ಬಾಲ್ ಗಳನ್ನ ಕ್ಯಾಚ್ ಹಿಡಿತೀರೋ ಅವ್ರು ಈ ಸುತ್ತಿನ ವಿಜೇತರಾಗ್ತೀರಾ. ವಿಜೇತರಾದವ್ರಿಗೆ ಸಿಗ್ತಿರುವಂತ ಬಹುಮಾನ ಈ ನಾಲ್ಕು ಬರ್ನರ್ನ ಗ್ಲಾಸ್ ಟಾಪ್ ನ ಗ್ಯಾಸ್ ಸ್ಟೌವ್. ಸರಿನಾ? ಓಕೆ, ಇದು ನೀವು ನೀವೇ ಫಸ್ಟ್ ಆಡ್ಬಿಡಿ ಅಲ್ವಾ, ಗೆದ್ದಿದ್ದೀರಾ ಅಲ್ವಾ, ಓದ್ವಾ ಓದ್ಸು. ಕೇಳು ಇಲ್ಲ ಅಪ್ಪನ್ ಕೇಳು ಇಲ್ಲ ಲವ್ ಆಗೈತೆ ನಿನ್ನಲೆ ಲವ್ ಆಗೈತೆ ನಿನ್ನಲೆ ನೀವು ಬಾಲ್ ಬಾಲ್ ಬೌಲಿಂಗ್ ಬಾಲಿಂಗ್ ಅಲ್ಲ ಅದು, ಬೌಲಿಂಗ್ ಮಾಡ್ತೀರಾ ಬ್ಯಾಟಿಂಗ್ ಇಲ್ಲ, ಅದೇ ತೋದಲ್ತಾ ಇದೀನಿ. ನೀವು ಅದೇ ಬಾಲ್ ಆಗ್ತೀರಾ, ಬ್ಯಾಟ್ ಅಲ್ಲಿ ಹೊಡಿತೀರಾ ಅಥವಾ ಕ್ಯಾಚ್? ನಾನು ಹೊಡಿತೀನಿ. ಕ್ಯಾಚ್ ಹಾಕ ಪೂಜೆ. ನೀನ್ ಬೌಲಿಂಗ್ ಮಾಡಿ. ನಾನು ಕ್ಯಾಚ್ ಹಿಡಿಲ್ಲ, ನಾನ್ ಚೆನ್ನಾಗಿ ಹೊಡಿತೀನಿ. ನೀನ್ ಕ್ಯಾಚ್ ಏನ್ ಮಾಡ್ತಂದ್ರೆ ಹಿಡಿಯಕ್ಕಾಗಲ್ಲ. ನಾ ಬೌಲಿಂಗ್ ಮಾಡಿ. ಬೌಲಿಂಗ್ ಆಯ್ತು, ಹೋಗಿ ನಿಂತ್ಕೊಳ್ಳಿ, ನಿಮ್ ನಿಮ್ ಜಾಗದಲ್ಲಿ ನೀವ್ ನಿಂತ್ಕೊಳ್ಳಿ. ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ಎಣಿಸ್ಬೋದು ನೀವು ವಿಕ್ರಮ್, ಮತ್ತೆ ವಸಂತ ತಂಡದವರು 20 ಬಾಲ್ ಗಳನ್ನ ಕ್ಯಾಚ್ ಮಾಡಿದ್ದಾರೆ. ಜೋರದ ಚಪ್ಪಾಳೆ. ಒಂದ್ ಬಾಲ್ ಯಾಕೆ ಬಿಟ್ರಿ ಗೊತ್ತಾ? ನಾನೇನು ವಾಚ ಮಾಡಿಲ್ಲ, ಕ್ಯಾಚ್ ಹಿಡಿಲಿಲ್ಲ, ನಾನೇನ್ ಮಾಡ್ಲಿ? ಏನಲ್ಲ ಇಲ್ಲ, ಆರಾಮಾಗಿ ಮಾಡ್ಬೇಕ ಅಲ್ಲ, ಮುಗೀತು ಅನ್ಬಿಟ್ಟು ಇವ್ರು ಕ್ಯಾಚ್ ಹಾಕೋಣ ಅಂತ ಹೋದೆ. ಟೈಮ್ ಇಲ್ಲ, ಗೇಮ್ ಮಾಡ್ಬೇಕಾದ್ರು ನೋಡ್ಬೇಕಾ? ನಾನ್ ನೋಡ್ತೀನಪ್ಪ. ಕೋಪಕ್ಕೆ ಟೂ ಬಿಡೆ, ಪಿಜ್ಜಾ ಬರ್ಗರ್ ಬೇಡೆ, ನಂಗ್ ಮುದ್ದೆ ಸಾರು ನೀಡೆ, ಡಿಸ್ಕೋ ಡಾನ್ಸ್ ಬೀಡೆ, ಈ ಟಪಾಂಗು ಚಿನ್ನೋಡೆ. ಈಗ ನಮ್ಮ ಇಂತಿ ನಿಮ್ಮ ಆಶಾ ತಂಡ ಬಂದು ಈ ಕ್ರಿಕೆಟ್ ಮ್ಯಾಚ್ ನ ಆಡ್ತಾ ಇದ್ದಾರೆ, ಬನ್ನಿ. ನಿಮ್ಮ ಸಮಯ ಶುರು ಆಗ್ತಿದೆ ಈಗ.
ಎತ್ಕೋ ಬೇಗ ಕೆಳಗಿರೋದು ಎತ್ಕೋ ಬೇಗ ಬೇಗ ನಾಲ್ಕು ಮೂರು ಎರಡು ಒಂದು ಇದು ಮತ್ತೆ ವಸಂತ ಟೀಮ್ ಅವ್ರು ಎಣಿಸ್ಕೊಂಡ್ರೆ ಎಷ್ಟು ಬಂದಿದೆ ಅಂತ ನಾವು ನಿಮ್ಮನ್ನ ನೋಡ್ತಾ ಇದ್ವಿ ಹೇಳಕ್ಕೆ ಟೈಮೇ ಸಿಗಲಿಲ್ಲ ತಗೊಳ್ಳಿ ಹುಡುಗಿಯರ್ ಬ್ಯಾಟ್ ಹಿಡಿದ್ರೆ ಏನಾಗತ್ತೆ ಗೊತ್ತಾಯ್ತಲ್ಲ ಈಗ ಕಾಸು ನೀನ್ ಹಿಡಿಲಿಲ್ಲ ಹುಡುಗಿ ನೋಡಿ ಚೆನ್ನಾಗಿ ಹೊಡಿತಾ ಇತ್ತು ಆಟ ಏನ್ ಸಿಪ್ಪ ಬನ್ನಿ ಬೇರೆ ಯಾರು ಸಿಗ್ಲಿಲ್ವ ಕಂದ ನಿನಗೆ ಬರೀ ಹುಡುಗಿರ ಬೀಸ್ಕೊಳ್ಳೋದೆಲ್ಲ ಬಾಲ್ ಬಾಲ್ ಬೀಸ್ಕೋಬೇಕು ಬಾಲ್ ಊರ್ಮಿ ಅವರು ನಂದು ಒಂದ್ ಇರ್ಲಿ ಬಿಟ್ರು ಪಂಚ್ ಟೈಲರ್ನ ಏನು ಅಂದ್ರೆ ಅಂದ್ರೆ ಊರ್ಮಿ ಹತ್ರ ಎಲ್ಲ ಪಂಚ್ ಹೊಡ್ಸ್ಕೊತಾ ಇದ್ರಲ್ಲ ನಾನು ಕೊಟ್ರ ಒಂಥರ ಬರೀ ಹುಡುಗಿರ್ನ ಬೀಳ್ಸ್ಕೊಳ್ಳೋದಲ್ಲ ಮಾ ಬಾಲ್ ಬೀಳಿಸ್ಕೋಬೇಕು ಓಕೆ ಇವನಿಗೆ ಬಾಲ್ ನಾವು ಹೊಡೆದ್ವಿ ಕರೆಕ್ಟ್ ಆಗಿ ಬಿಡ್ತಿದ್ವಿ ಅಂತೆ ಬಿಟ್ಟಿದ್ವಿ ಅಲ್ವಾ ಗೆಲ್ಬೇಕಲ್ವಾ ಅದು ಯಾರೋ ಡೈಲಾಗ್ ಹೊಡೆದಿದ್ರಲ್ಲ ಹೋಗ್ಲಿ ಬಿಡಿ ಪಾಪ ಆಯ್ತು ಪಾಪ ಇಲ್ಲಿ ಬಿಡಿ ಬ್ಯಾಟ್ ಇಸ್ಕೊಂಡ್ರ ಬಟ್ ಏನು ಅಂದ್ರೆ ನನಗೆ ಈ ಇಡೀ ವಿಷಯದಲ್ಲಿ ತುಂಬಾ ಬೇಜಾರಾಗ್ತಿರೋದು ಏನು ಅಂದ್ರೆ ಸುಮಾ ಇವರಿಬ್ರು ಜೊತೆ ಬಂದ್ರಲ್ಲ ಅಂತ ಅಷ್ಟೇ ಇನ್ನೇನಿಲ್ಲ ಮೂವತ್ತು ಬಾಲ್ಗಳನ್ನ ಹಿಡಿದು ಇಂತಿ ನಿಮ್ಮ ಆಶಾ ತಂಡ ಈ ಸುತ್ತಿನ ವಿಜೇತರಾಗಿದ್ದಾರೆ ಮೂವತ್ತು ಬಾಲ್ಗಳನ್ನ ಕ್ಯಾಚ್ ಹಿಡಿದು ಈ ಸುತ್ತಿನ ವಿಜೇತರಾಗಿರೋದ್ರಿಂದ ನಮ್ಮ ಇಂತಿ ನಿಮ್ಮ ಆಶಾ ತಂಡಕ್ಕೆ ಸಿಕ್ತಿರುವಂತ ಬಹುಮಾನ ನಾಲ್ಕು ಬರ್ನರ್ ನ ಗ್ಲಾಸ್ ಟಾಪ್ ನ ಗ್ಯಾಸ್ ಸ್ಟೌ ಕಾಂಗ್ರಾಚುಲೇಷನ್ ಗಂಗಮ್ಮರೆ ಫುಲ್ ಮಜ ಅಲ್ಲ ನಿಮ್ಮ ಆಶೀರ್ವಾದ ಮ್ಯಾಮ್ ಅದಕ್ಕೆ ಅಯ್ಯ ನಮ್ಮ ಆಶೀರ್ವಾದ ಅಲ್ಲಪ್ಪ ತೋತೋ ನೀವು ಬಂದಿರೋದು ನಮಗ್ ಖುಷಿ ಇಷ್ಟ ಆಯ್ತು ಸ್ಟವ್ ತುಂಬಾ ಇಷ್ಟ ಆಯ್ತು ನಾಲ್ಕು ಒಲೆನು ಹತ್ತಿಸಿ ಚೆನ್ನಾಗ್ ಅಡಿಗೆ ಮಾಡ್ರಿ ಹೇಳ್ತೀನಿ ಏನ್ ಫಸ್ಟ್ ಅಡಿಗೆ ಏನ್ ಮಾಡ್ತೀರಾ ಒಲೆ ಮೇಲೆ ಹೇಳಿ ನಂಗೆ ಹಾಲು ಕುಸ್ತೀನಿ ನಮ್ಮ ಸಂಪ್ರದಾಯ ಅಂದ್ರೆ ಸೂಪರ್ ಆಮೇಲೆ ಕಟ್ಕೊಡ್ತೇವೆ ಆಯ್ತಾ ಆಯ್ತು ಏನ್ ಅಡಿಗೆ ಚೆನ್ನಾಗ್ ಮಾಡ್ತೀರಾ ಹೇಳಿ ನನ್ಗೆ ರೊಟ್ಟಿ ಚಪಾತಿ ಎಣ್ಗೆ ಬದ್ನಿಕಾಯಿ ಗಂಗಮ್ಮರೇ ಸೂಪರ್ ಏನೇನ್ ಅಡ್ಗೆ ಬೇಕೋ ಸಂತೋಷವಾಗಿ ಮಾಡ್ಕೊಳ್ಳಿ ಆಯ್ತು ಓಕೆ ಸೂಪರ್ ಬನ್ನಿ ಅಲ್ಲಿ ನಿಂತ್ಕೊಳ್ಳಿ ಈ ಸಂಚಿಕೆಯ ವಿಶೇಷ ಅತಿಥಿನ ಈಗ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳುವಂತ ಸಮಯ ಆಗಿದೆ ಗಂಗವ್ವ ಅವರೇ ನಮ್ಮ ವೇದಿಕೆ ಮೇಲೆ ನೀವು ಬರ್ಬೇಕು ಚಂದ ನಗ್ತಿರೀ ನೀವು ಬಲ ಇಷ್ಟ ಆಯ್ತು ನನಗೆ ಈಗ ನೋಡಿ ಗಂಗವ್ವ ಅವರು ಯಾರು ಅವ್ರ ಜೀವನ ಹೇಗ್ ನಡೆಸ್ತಾರೆ ಅವರ ಕಥೆ ಏನು ಅಂತ ನಾನ್ ಹೇಳೋದಕ್ಕಿಂತ ಇವ್ರ ಬಗ್ಗೆ ನಾವೊಂದು ಪುಟ್ಟ ವಿಟಿ ಮಾಡಿದೀವಿ ವಿಡಿಯೋ ಮಾಡಿದೀವಿ ಅದನ್ನ ನಿಮ್ ಮುಂದೆ ಪ್ರಸ್ತುತ ಪಡಿಸ್ತಾ ಇದೀವಿ ಗಂಗವ್ವ ಅವರೇ ನೋಡೋಣ ಬನ್ನಿ ಈ ಕಡೆ ಬನ್ನಿ ನನ್ನ ಹೆಸರು ಗಂಗವ್ವ ಎಚ್ ಕಟ್ಟಿ ಮನಿ ಅಂತ ಬೆಂಗಳೂರಲ್ಲಿ ಹೆಂಗೋ ದುಡ್ಕೊಂಡು ಮಾಡ್ಕೊಂಡು ನಮ್ಮ ಮನೆಯವ್ರು ಒಬ್ಬರೇ ದುಡಿಯೋದವಾಗ ಮಕ್ಕಳನ್ನ ಒಂದು 12th ವರ್ಗಿ ಓದಿಸ್ತಿದ್ವಿ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು ಆ ಟೈಮಲ್ಲಿ ನನಗೆ ಯಾವುದು ದಿಕ್ಕೇ ತೋಚಲಿಲ್ಲ ಎಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಇರಬೇಕೋ ಏನು ಊರಿಗೆ ಹೋಗ್ಬೇಕೋ ಮಕ್ಕಳು ನೋಡಿದರೆ ಚಿಕ್ಕವರು ಈಗ ಅರ್ಧಮರ್ಧ ಓದ್ಬಿಟ್ಟಿದ್ದಾರೆ ನಮ್ಮ ಮನೆಯವರು ಆಚೆನೇ ಬಿಟ್ಟಿರಲಿಲ್ಲ ನನ್ನ ಇವಾಗ ನನ್ನ ಮಗನಿಗೆ ನೀಟ್ ಎಕ್ಸಾಮ್ ಕರ್ಕೊಂಡು ಹೋಗ್ಬೇಕಿತ್ತು ಅವಾಗ ನನ್ನ ಮಗ ಒಬ್ಬನೇ ಹೋಗ್ಬೇಕು ಆಟೋದಲ್ಲಿ ಏನೂ ಗೊತ್ತಿಲ್ಲ ನನಗೂ ಏನೂ ಗೊತ್ತಿಲ್ಲ ಹಂಗೆ ಹಿಂಗೆ ಲೊಕೇಶನ್ನು ಅದು ಇದು ಹಾಕ್ಕೊಂಡು ಹೋದ ಬಂದಮೇಲೆ ಹೇಳ್ದ ಮಮ್ಮಿ ಅಪ್ಪಾಜಿ ಇದ್ದಿದ್ರೆ ನಮಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಲ್ವಾ ಅಂತ ಅಂದ ನೋವಾಗುತ್ತೆ ಆದರೂ ಮಕ್ಕಳಿಗೆ ಧೈರ್ಯ ಹೇಳಬೇಕು ನಾವು ಅವ್ರದ್ದೇನು ತುಂಬ ಆಸೆ ನನ್ನ ಮಕ್ಕಳನ್ನ ಓದಿಸ್ಬೇಕು ನನ್ನ ಮಕ್ಕಳನ್ನ ಡಾಕ್ಟರ್ ಮಾಡಬೇಕು ಇಂಜಿನಿಯರ್ ಮಾಡಬೇಕು ಇದೊಂದೇ ತಲೆಯಲ್ಲಿತ್ತು ಅವ್ರು ಒಳ್ಳೆ ಆರ್ಟಿಸ್ಟ್ ಅವ್ರಿಗೆ ತುಂಬ ಆಸೆ ಇತ್ತು ನಾನು ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಆಗಬೇಕು ಅನ್ನೋದು ಆಸೆ ಇತ್ತು ಚಿತ್ರಕಲಾ ಪರಿಷತ್ತಲ್ಲೆಲ್ಲ ತುಂಬ ಒಳ್ಳೆ ಹೆಸರಿದೆ ಅವ್ರಿಗೆ
ಗಿನಿಸ್ ವರ್ಲ್ಡ್ ರೆಕಾರ್ಡ್ ತಗೊಂಡ ರುಬಿಕ್ಸ್ ಅಲ್ಲಿ ನನ್ನ ಚಿಕ್ಕ ಮಗ. ಅವರೇ ಎಲ್ಲ ಎಲ್ಲಿ ಕಾಂಪಿಟೇಷನ್ ಇದೆ ಅಂದ್ರೂ ಬಿಡ್ತಿರ್ಲಿಲ್ಲ, ಮಕ್ಕಳನ್ನ ಕರ್ಕೊಂಡು ಹೋಗಿ ಪಾರ್ಟಿಸಿಪೇಟ್ ಮಾಡಿಸ್ಕೊಂಡು ಬರ್ತಿದ್ರು. ಹಿಂಗಾಗಿ ನನಗೆ ಏನು ಸಮಸ್ಯೆ ಅನ್ನಿಸ್ತಿರ್ಲಿಲ್ಲ. ಅಮ್ಮ ಕೊಟ್ಟು ಕಳಿಸ್ತಾರೆ ರೇಷನ್, ಎಲ್ಲ ಅಮ್ಮ ಕೊಟ್ಟು ಕಳಿಸ್ತಾರೆ. ಕಾಳು ಬೇಳೆ ಹಿಟ್ಟು ರವೆ ಎಲ್ಲ ಅಮ್ಮನೇ ಕೊಟ್ಟು ಕಳಿಸ್ತಾರೆ. ಅಮ್ಮನಿಂದ ಸ್ವಲ್ಪ ಏನೋ ನೆಲೆ ಊರಿದ್ದೀನಿ ಅಂತ ಅನ್ಕೊಳ್ತೀನಿ. ಒಂದು ಎಜುಕೇಷನ್ನು ಅಂತ ಇದೆ ಅಲ್ವಾ, ಮಕ್ಕಳನ್ನ ಇವಾಗ ಅರ್ಧ ಓದಿಸ್ಬಿಟ್ಟಿದ್ದೀವಿ. ಒಂದು ಮಕ್ಕಳ ಎಜುಕೇಷನ್ಗೋಸ್ಕರ ಹಿಂಗೆ ಸುವರ್ಣ ಸಾರ್ ಕಡೆಯಿಂದ ಹೆಲ್ಪ್ ಮಾಡ್ತಾರೆ ಅಂತ ಕೇಳಿದೆ. ಅದಕ್ಕೋಸ್ಕರ ನನ್ನ ಮಕ್ಕಳ ಎಜುಕೇಷನ್ಗೆ ಏನಾದರೂ ಹೆಲ್ಪ್ ಮಾಡಿದರೆ ಒಳ್ಳೇದಾಗತ್ತೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅವರೇ ನೀವು ಕೆಲಸ ಮಾಡ್ತೀರಾ? ಎಸ್ ಮ್ಯಾಮ್. ಎಲ್ಲಿ ಕೆಲಸ ಮಾಡ್ತೀರಾ ನೀವು? ಸ್ಕೂಲಲ್ಲಿ ಮಾಡ್ತಿದ್ದೆ. ಇವಾಗ ನಾನು ಕೋವಿಡ್ ಬಂದಿರೋದ್ರಿಂದ ಇವಾಗ ರೊಟ್ಟಿ, ಈಗ ನಾರ್ತ್ ಕರ್ನಾಟಕದವ್ರಲ್ವಾ, ರೊಟ್ಟಿ ಕೇಳಿದವ್ರಿಗೆ ರೊಟ್ಟಿ, ಯಾಕಂದ್ರೆ ನಮ್ಗೆ ಇಲ್ಲಿ ಅಡುಗೆ ಎಲ್ಲ ಮಾಡಕ್ಕೆ ಬರಲ್ಲ. ರೊಟ್ಟಿ ಕೇಳಿದವ್ರಿಗೆ ರೊಟ್ಟಿ, ಚಪಾತಿ, ಎಣ್ಗೆ, ಬದನೆಕಾಯಿ, ಇದು ಚಟ್ನಿ, ಶೇಂಗಾ ಚಟ್ನಿ, ಗುರೆಳ್ಳು ಚಟ್ನಿ, ಈ ತರ ಎಲ್ಲ ಮಾಡ್ಕೊಡ್ತೀನಿ ಮ್ಯಾಮ್. ಇವಾಗ ನಾರ್ತ್ ಕರ್ನಾಟಕದವರು ಒಂದು ಮೂರ್ನಾಲ್ಕು ಮನೆಯವ್ರು ಪರಿಚಯ ಆಗಿದ್ದಾರೆ. ಅವ್ರು ಮನೆಗೆ ಬಂದು ಮಾಡ್ಕೊಡಂದ್ರೆ ಮನೆಗೆ ಹೋಗಿ ಮಾಡ್ಕೊಡ್ತೀನಿ, ಇಲ್ಲ ಇವತ್ತು ರೊಟ್ಟಿ ಅಷ್ಟೇ ಬೇಕು ಮನೆಯಲ್ಲೇ ಮಾಡ್ಕೊಂಡು ಬಾ ಅಂದ್ರೆ ಮನೆಯಲ್ಲೇ ಮಾಡ್ಕೊಂಡು ಮಾಡ್ಕೊಡ್ತೀನಿ. ಅಂದ್ರೆ ಮುಂಚೆ ನೀವು ಟೀಚರ್ ಕೆಲಸ ಮಾಡ್ತಿದ್ರಿ, ಕೋವಿಡ್ ಬಂದ್ಮೇಲೆ ಕೋವಿಡ್ ಬಂದು ಇವಾಗ ಅಡುಗೆ ಕೆಲಸ ಮಾಡ್ತಾ ಇದ್ದೀರಾ? ಹೋಗಿ ಅವ್ರಿಗೆ ಅನ್ನ ತಪ್ಪು ಮ್ಯಾಮ್, ಇವಾಗ ಹೋಗಿದೆ ಅಂತ ಅನ್ನಕ್ಕಾಗಲ್ಲ. ಇವಾಗ ಪೇರೆ ಅವರು ಫೀಸ್ ಕಟ್ಟಲ್ಲ ಮಕ್ಕಳು, ಈಗ ಬಂದ್ರೆ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳೆಲ್ಲ ಫೀಸ್ ಸ್ಟಾರ್ಟ್ ಮಾಡಿದ್ರೆ ಕರ್ಕೊತೀವಿ ಅಂತ ಹೇಳಿದ್ದಾರೆ ಮ್ಯಾಮ್. ಕೊಡ್ತಾರೆ, ಹಾಫ್ ಸ್ಯಾಲ್ರಿ ಕೊಡ್ತಾರೆ. ಬರೀ ಆದ ಎರಡು ಮಕ್ಕಳನ್ನೂ ಸಾಕೊಂಡು ನಾನು ಹೆಂಗ್ ಬದುಕಕ್ಕಾಗಲ್ಲ ಮ್ಯಾಮ್, ಬೇರೆ ಏನಾದ್ರೂ ಮಾಡ್ಬೇಕಲ್ವಾ. ಇವಾಗ ಅವ್ರಿಗೆ ಫುಲ್ ಸ್ಯಾಲ್ರಿ ಕೊಡ್ರಿ, ನಮಗ ಅಷ್ಟು ಕೊಡ್ರಿ ಇಷ್ಟು ಕೊಡ್ರಿ ಅನ್ನಕ್ಕಾಗಲ್ಲ ಸ್ಕೂಲ್ ಅವ್ರಿಗೆ. ಅವ್ರಿಗೆ ಅವ್ರದೇ ಆದಂತ ಒಂದು ಕಮಿಟಿ, ಕೋಟಿ ಇದ್ರು ಅವ್ರದೇ ಆದಂತ ಒಂದು ಕಮಿಟ್ಮೆಂಟ್ ಇರುತ್ತಲ್ವಾ. ನಮ್ ಗಂಗಾ ಅವ್ರ ಸ್ಪೆಷಾಲಿಟಿ ನೋಡಿ, ಅವ್ರಿಗೆ ಕೆಲ್ಸ ಹೋಗಿದೆ, ಅವ್ರಿಗೆ ಸಂಬಳ ಬರ್ತಿಲ್ಲ, ಆದ್ರೆ ಆ ಸ್ಕೂಲ್ ಅನ್ನ ದೂರ್ತಾ ಇಲ್ಲ ಅವರು. ನಾನ್ ಹೆಂಗ್ ಕೇಳಲಿ ಅವ್ರನ್ನ, ಅವ್ರಿಗೂ ಒಂದ್ ಸಮಸ್ಯೆ ಇರುತ್ತಲ್ವಾ ಅಲ್ವಾ. ಅವ್ರಿಗೆ ಅನ್ನ ಕೊಟ್ಟಿರೋ ಶಾಲೆ ಅಂತ ಅವ್ರನ್ನ ಬಿಟ್ಕೊಡಕ್ಕೆ ಇಷ್ಟ ಇಲ್ಲ, ಅವ್ರ ಬಗ್ಗೆ ಒಳ್ಳೆ ಮಾತನ್ನೇ ಆಡ್ತಾ ಇದ್ದಾರೆ. ಅವ್ರ ನಮ್ ಮನೆಯವ್ರ ಮೇಲೆ ತುಂಬಾ ಗೌರವ. ನಮ್ ಸೆಕ್ರೆಟರಿ ಸರು ಅವ್ರ ಮನೆಯವ್ರ ತರಾನೇ ನೋಡ್ಕೊಂಡಿದ್ರು ಮ್ಯಾಮ್. ಒಂದಿನಾನು ಅವರು ಅದು ಹೇಳ ಬಾಯಿಂದ ಹೇಳಕ್ ಆಗಲ್ಲ ಬಿಡಿ ಮ್ಯಾಮ್, ಅಷ್ಟು ಗೌರವ ಇತ್ತು ನಮ್ ಸೆಕ್ರೆಟರಿ ನಮ್ ಸರ್ ಮೇಲೆ. ಅಲ್ಲೇ ಅವರು ಅಲ್ಲೇ ಕೆಲಸ ತುಂಬಾ ಅಂದ್ರೆ ತುಂಬಾ. ಅವರು ಅವ್ರ ಧೈರ್ಯ ಹೇಳಿದ್ರಿಂದನೇ ನಾನು ಇವತ್ತು ಬೆಂಗಳೂರಿಗೆ ಬಂದೆ ಮ್ಯಾಮ್. ನಾವಿದ್ದೀವಿ, ನೀವು ಹೆದರ್ಬೇಡಿ. ನಾವು ಅವು ಇವಾಗ ಕೋವಿಡ್ ಬಂದಿರೋದ್ರಿಂದ ಅವ್ರು ಇದನ್ನ ಮಾಡ್ತಾ ಇಲ್ಲ ಮ್ಯಾಮ್. ಇವಾಗ ಅವ್ರು ನಾವಿದ್ದೀವಿ ಅನ್ನೋದೊಂದು ನಮ್ಗೆ ಸ್ಫೂರ್ತಿ ಇದೆ ಅಲ್ಲ ಮ್ಯಾಮ್, ಅದು ನಮ್ಮನ್ನ ಬೆಂಗಳೂರಲ್ಲಿ ಇರೋಕೆ ಅವಕಾಶ ಮಾಡಿಕೊಡ್ತು ಮ್ಯಾಮ್. ಇವ್ರು ನೋಡಿ, ಇವ್ರು ಗಂಗಾ ಅವರು ಎಂಥ ಎಂಥ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ಬೇಕು ಅಂದ್ರೆ, ಅವ್ರಿಗೆ ಅಷ್ಟು ಕಷ್ಟ ಇದೆ ಆಯ್ತಾ, ಕೆಲ್ಸ ಹೋಗಿದೆ, ಕಷ್ಟಪಟ್ಟು ಅಡಿಗೆ ಮಾಡಿ ಮಕ್ಕಳನ್ನ ಸಾಕ್ತಾ ಇದಾರೆ, ಹೇಗೋ ಮಕ್ಕಳನ್ನ ಮುಂದೆ ತರ್ಬೇಕು ಓದಿಸ್ಬೇಕು ಅಂತ ಅದಷ್ಟು ನಗ್ನಗ್ತಾ ಹೇಳ್ತಾ ಇದಾರೆ ಅವರು. ಎಲ್ಲೋ ತನಗ್ ಕಷ್ಟ ಅಂತ ತೋರಿಸ್ಕೋತಾನೆ ಇಲ್ಲ. ಈ ಶಕ್ತಿ ಎಲ್ಲರಿಗೂ ಖಂಡಿತವಾಗ್ಲೂ ಇರಲ್ಲ. ಸ್ವಲ್ಪ ನೋವಾದ್ರೆ ನಾವು ಕೆಟ್ಟ ಮುಖ ಹಾಕೋತೀವಿ, ಆದ್ರೆ ನಿಮ್ದು ಈ ಸ್ವಭಾವ ನಂಗೆ ತುಂಬಾ ಇಷ್ಟ ಆಯ್ತು ಗಂಗವ್ವ ಅವರೇ. ಅದು ನಮ್ಮ ಮನೆಯವರು ಮಾಡ್ಕೊಟ್ಟಿರೋ ದಾರಿ ಮ್ಯಾಮ್. ಅದು ಎಲ್ಲ ಏನ್ ಬಂದ್ರು ನಗ್ತಾ ಮಾಡ್ಬೇಕು ಅಂದ್ರೆ ಮುಂದೆ ಮತ್ತೆ ಏನ್ ಮಾಡ್ಬೇಕು ಅಂತ ನಮ್ಗೆ ಯೋಚನೆ ಬರುತ್ತೆ. ನಾವು ಅದೇ ಫೀಲ್ ಅಲ್ಲೇ ಇದ್ಬಿಟ್ರೆ ನಮಗ್ ಮುಂದೆ ಏನ್ ಮಾಡ್ಬೇಕು ಅಂತ ದಾರಿ ತೋರಲ್ಲ ಅಂತ ನಮ್ ಸರ್ ಹಾಕೊಟ್ಟಿರೋ ದಾರಿ ಯಜಮಾನ್ರಿಗೆ ಏನಾಗಿತ್ತು? ದಿಢೀರ್ ಅಂತ ಹಾರ್ಟ್ ಅಟ್ಯಾಕ್ ಆಯ್ತು ಮ್ಯಾಮ್. ಅಷ್ಟೊತ್ತವ್ರಿಗೆ ಮಕ್ಕಳಿಗೆಲ್ಲ ಮಗನ್ ಬರ್ಡೇ ಇತ್ತು, 14th ಬರ್ಡೇ ಇತ್ತು. ದಿಢೀರ್ ಅಂತ ಬಟ್ಟೆ ತಗೊಂಡ್ ಬಂದಿದೀವಿ, ಮತ್ತೆ ಡಾನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದ ಅವನು, ಚಿಲ್ಡ್ರನ್ಸ್ ಡೇಗೆ ಹುಟ್ಟಿರೋದು ಅವನು. ಅವಾಗ ಡಾನ್ಸ್ ಬಟ್ಟೆ ತಗೊಂಡ್ ಬಂದಿದೀವಿ, ಎಲ್ಲಾ ರೇಷನ್ ತಗೊಂಡ್ ಬಂದಿದೀವಿ, 10:30 ಹೋಗಿ ಬಂದಿದೀವಿ ಮ್ಯಾಮ್ ಆಚೆ. ದಿಢೀರ್ ಅಂತ ಆಚೆ ಬಂದ್ರು ಸ್ವಲ್ಪ ಕೆಮ್ತಾ ಇದ್ರು. ಅವ್ರು ಯಾವತ್ತು ನೋನು ಹೇಳ್ಕೊಂಡವ್ರು ಅಲ್ಲ, ಮತ್ತೆ ಅವರು ನನ್ಗೆ ಈ ತರ ಕಷ್ಟ ಅಂತ ಅವ್ರ ನೆಗೆಟಿವ್ ವರ್ಡ್ ಅವ್ರ ಬಾಯಲ್ಲಿ ಒಂದಿನೂ ಬಂದಿಲ್ಲ ಮ್ಯಾಮ್. ನನ್ನ ಎಂಗೇಜ್ಮೆಂಟ್ ಆಗಿ 3 ಬಿಟ್ಟಿದ್ರು, ಮದ್ವೆ ಆಗಿ 17 ಆಯ್ತು. ಅಷ್ಟು ವರ್ಷದಲ್ಲಿ ಒಂದು ನೆಗೆಟಿವ್ ವರ್ಡ್ ಅವ್ರ ಬಾಯಲ್ಲಿ ಬಂದಿರ್ಲಿಲ್ಲ. ಅದೇ ನಮ್ಗೆ ಇವತ್ತು ಸ್ಫೂರ್ತಿ. ಆದ್ರೆ ಅವ್ರಿರುವಾಗ ನಾನೇನೋ ಜಗಳ ಮಾಡ್ತಿದ್ದೆ, ಅಮ್ಮನಿದ್ದೆ. ಆದ್ರೆ ಅವ್ರು ಹಾಕಿ ಕೊಟ್ಟಿರೋದೊಂದು ಬುನಾದಿ ಇದೆಯಲ್ಲ ಮ್ಯಾಮ್, ಅದು ಇವತ್ತಿಗೂ ನನ್ನ ಮನ್ಸಲ್ಲಿದೆ. ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀನಿ ನಾನು. ಅವ್ರು ಇಲ್ಲ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ ಮ್ಯಾಮ್. ಅವ್ರು ಏನೋ ಒಂದು ಅವ್ರು ಹಾಕೊಟ್ಟಿರೋ ದಾರಿಲಿ ನಡೀತ್ ನಾನು ಎಲ್ಲೋ ಹಳ್ಳಿಲಿ ಹುಟ್ಟಿ ಇಲ್ಲಿಗೆ ಬಂದು ನಾನು ಒಂದು ಈ ಸಿಟಿಲಿ ಬದುಕ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವರೇ ಕಾರಣ.
ನಾನು ನಮ್ಮೂರಲ್ಲಿ ನಮ್ ತವ್ರ ಮನೇಲಿ ಇರುವಾಗ ನೆಕ್ಸ್ಟ್ ಮುಂದಿನ ಊರಿಗೆ ಹೋದವಳೆ ಅಲ್ಲ ನಾನು. ಏನು ಏನು ನಮ್ಮ ಅಪ್ಪ ಅಮ್ಮ ಹಳ್ಳಿ ನಮ್ಮದು, ಏನು ಹೊರಗ್ ಬಿಡಲ್ಲ ಅಲ್ಲೆಲ್ಲ, ಅಲ್ಲಿ ತುಂಬಾ ರಿಸ್ಟ್ರಿಕ್ಷನ್ ಇರುತ್ತೆ. ಹೆಣ್ ಮಕ್ಳು ಅಂದ್ರೇನೆ ಒಂಥರ. ಆದ್ರೂ ನೋಡಿ ನೀವು ಹಳ್ಳಿಯಿಂದ ಬಂದು ಇವಾಗ ನಮ್ಮ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೀರಾ. ನಮ್ಮ ಮನೆಯವರೇ ಕಾರಣ ಮ್ಯಾಮ್, ಅವ್ರಿಗೆ ನನ್ ಧನ್ಯವಾದ ಹೇಳ್ಬೇಕು ಅಷ್ಟೇ. ಇದ್ರ ಜೊತೆಗೆ ಇವ್ರ ಮಗ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್, ಕರೆಕ್ಟ್? ರೂಬಿಕ್ಸ್ ಕ್ಯೂಬ್ ಅಲ್ಲಿ ಮೊಸಾಯಿಕ್ ಮಾಡಿದ್ರಲ್ಲಿ ಇವನ್ಗೆ ಒಂದು ಅವಾರ್ಡ್ ಬಂದಿದೆ, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅವಾರ್ಡ್ ಬಂದಿದೆ. 300 ಜನದ ತಂಡದಲ್ಲಿ ಅವರೊಬ್ಬರಾಗಿದ್ರಲ್ಲ. ಹೌದು ಮ್ಯಾಮ್, ಕಾಂಗ್ರ್ಯಾಚುಲೇಷನ್, ತುಂಬಾ ಖುಷಿ ಆಯ್ತು. ನೋಡಿ ಗಂಗಾ ಅವರೇ, ನಿಮ್ ಆಸ್ತಿ ಅಲ್ಲಿ ಕೂತಿದೆ ನೋಡಿ ಅಲ್ವಾ. ಈ ನಿಮ್ಮ ಮನೆಯವರ ಆಸ್ತಿ ಅನ್ಬೇಕು, ನಿಮ್ಮ ಆಸ್ತಿ, ಈ ನಿಮ್ಮ ನಗು, ನಿಮ್ಮ ಈ ದಿಟ್ಟತನ, ನೀವು ಎಷ್ಟೊಂದ್ ಜನಕ್ಕೆ ಸ್ಫೂರ್ತಿ, ಇದೆಲ್ಲದೂ ನಿಮ್ಮ ಆಸ್ತಿ. ನಿಮ್ಮನ್ನ ನೋಡಿ ನಾವು ಕಲಿಬೇಕು, ಏನೇ ಇದ್ರು ನಗ್ನಗ್ತಾ ಇರ್ಬೇಕು ಅಂತ. ಇವತ್ತು ಇದಿಷ್ಟು ಬಹುಮಾನ, ನಮ್ಮ ಎರಡೂ ತಂಡಗಳು ಏನೇನ್ ಗೆದ್ರು ಅದಷ್ಟು ನಿಮಗೆ ನಾವು ಕೊಡ್ತಾ ಇದೀವಿ. ನಿಮ್ಮ ಬಾಳಲ್ಲಿ ಒಂದು ಪುಟ್ಟ ಬೆಳಕು ಬರ್ಲಿ ಅಂತ. ನಿಮ್ಮ ಮಕ್ಳಿಗೆ ನೀವ್ ಏನ್ ಕನ್ಸ್ ಕಟ್ಟಿದಿರಲ್ಲ, ಒಳ್ಳೆ ಭವಿಷ್ಯ ಕೊಡ್ಬೇಕು. ಬದುಕೋದ್ ಹೆಂಗೋ, ಗಂಜಿನೋ ನೀರೋ ಏನೋ ಕುಡ್ಕೊಂಡು ಬದುಕ್ತೀನಿ ಮ್ಯಾಮ್. ಮೊದ್ಲು ನನ್ನ ಮಕ್ಕಳ ಎಜುಕೇಶನ್ ಆಗ್ಬೇಕು. ಖಂಡಿತ ಅದು ಆಗುತ್ತೆ. ನಿಮ್ಮ ಎಲ್ಲಾ ಕನಸುಗಳು ನನಸಾಗ್ಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಮ್ಯಾಮ್. ಹೇಗ್ ಅನಿಸ್ತಾ ಇದೆ ನಮ್ ವೇದಿಕೆಗೆ ಬಂದು? ತುಂಬಾ ಸಂತೋಷ ಆಗ್ತಾ ಇದೆ ಮ್ಯಾಮ್. ನಾವ್ ಎಲ್ಲ ಹುಟ್ಟಿ ಎಲ್ಲ ಬೆಳೆದು ಇಲ್ಲಿ ಇಷ್ಟ ದೊಡ್ಡ ವೇದಿಕೆ ಮೇಲೆ ಕರ್ಕೊಂಡ್ ಬರ್ತಾ ಇದೀರಲ್ವಾ, ಅದನ್ನ ಹೆಂಗ್ ಸಂತೋಷ ಹೆಂಗ್ ತಡ್ಕೋಬೇಕಂತ ಹೇಳಕ್ ಆಗ್ತದೆ. ಗೊತ್ತಾಗ್ತಿದ್ದಲ್ಲ ಕುತ್ಕೊಂಡು ಅವಾಗಿಂದ ಎಂಜಾಯ್ ಮಾಡ್ತಿದ್ರಲ್ಲ, ಅದನ್ನ ನೋಡಿ ನಮಗ್ ಖುಷಿ ಆಯ್ತಾ. ಇವಾಗ ನೋಡಿ ಇದೆಲ್ಲ ಬಹುಮಾನ ಆಗಿದೆ, ಇದ್ರ ಜೊತೆಗೆ ಮಾರ್ಕೆಟ್ ಲೂಟಿ ಬೇರೆ ಮಾಡ್ಸ್ಬೇಕು ನಾನು ಅಲ್ವಾ. ಅವ್ರಿಗೆ ತುಂಬಾ ಧನ್ಯವಾದಗಳು ಎರಡು ಕಡೆ. ಖಂಡಿತ ಅಲ್ಲಿ ಸೊ ಮಾರ್ಕೆಟ್ ಲೂಟಿ ಮಾಡಿಸ್ಬಿಟ್ಟು ಆ ಬಹುಮಾನನು ನಿಮಗೆ ಕೊಟ್ಬಿಡ್ತೀನಿ, ಸರಿನಾ? ಥ್ಯಾಂಕ್ ಯು ಗಂಗವ್ವ, ಥ್ಯಾಂಕ್ ಯು. ಬನ್ನಿ ಕೂತ್ಕೊಳ್ಳಿ. ಮುಂದಿನ ಸುತ್ತಿಗೆ ಹೋಗಕ್ ಮುಂಚೆ ಒಂದು ಪುಟ್ಟ ವಿರಾಮ ತಗೋಣ. ಇದು ಸುವರ್ಣ ಸೂಪರ್ ಸ್ಟಾರ್ ಚಿಕ್ ಬ್ರೇಕ್. ಈ ಕೊರೋನಾ ವಿರುದ್ಧದ ಯುದ್ಧದಲ್ಲಿ ನಾವ್ ಗೆಲ್ಬೇಕು ಅಂದ್ರೆ ಕೆಲವು ನಿಯಮಗಳನ್ನ ಪಾಲಿಸಬೇಕು. ಕಡ್ಡಾಯವಾಗಿ ಮಾಸ್ಕ್ ನ ಧರಿಸಬೇಕು, ಸಾಮಾಜಿಕ ಅಂತರವನ್ನ ಕಾಯ್ದುಕೋಬೇಕು, ಹ್ಯಾಂಡ್ ಸ್ಯಾನಿಟೈಸರ್ ನ ಆಗಾಗ ಬಳಸಬೇಕು, ಆಮೇಲೆ ಮನೆಗೆ ಬಂದ ತಕ್ಷಣ ಎರಡೂ ಕೈಗಳನ್ನ ಸಾಬೂನ್ ಹಾಕಿ ತೊಳ್ಕೋಬೇಕು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಸರ್ದಿ ಬಂದಾಗ ತಪ್ಪದೆ ನೀವು ವ್ಯಾಕ್ಸಿನೇಷನ್ ನ ಹಾಕಿಸ್ಕೋಬೇಕು. ಈ ಯುದ್ಧವನ್ನ ನಾವೆಲ್ಲರೂ ಒಟ್ಟಾಗಿ ಗೆಲ್ಲೋಣ. ಮತ್ತೊಮ್ಮೆ ಸ್ವಾಗತ, ಇದು ಸುವರ್ಣ ಸೂಪರ್ ಸ್ಟಾರ್. ಈಗ ನಾವು ಹೋಗ್ತಾ ಇದೀವಿ ನಮ್ಮ ಸೂಪರ್ ಡೂಪರ್ ಬಂಪರ್ ಸುತ್ತಿಗೆ, ಅದೇ ಮಾರ್ಕೆಟ್ ಲೂಟಿ. ಮಾರ್ಕೆಟ್ ಲೂಟಿಗೆ ಹೋಗಕ್ಕಿಂತ ಮುಂಚೆ ಮೋನಿಕಾರ್ನ ಒಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡಿದ್ದೆ. ಮೋನಿಕಾರೇ ಬನ್ನಿ ಇಲ್ಲಿ. ಸೊ ನೀವು ಈ ಧಾರಾವಾಹಿಗೆ ಹೊಸದಾಗಿ ಬಂದಿದ್ದೀರ ಮೋನಿಕಾಗೆ ಅಲ್ವಾ, ಜನ ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡ್ತಿದ್ದಾರೆ, ನಿಮಗೆ ಹೇಗೆ ಅನಿಸ್ತಾ ಇದೆ? ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಮೋನಿಕಾ ಅನ್ನೋ ಪಾತ್ರಕ್ಕೆ ನಾನು ಇವಾಗ ತಾನೇ ಕಾಲಿಟ್ಟಿದ್ದೀನಿ. ಟೀಮ್ ನನ್ನನ್ನು ನೋಡಿ ಖುಷಿ ಪಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಸುವರ್ಣ ಚಾನಲ್ ಅವರು ನನ್ನನ್ನು ಮತ್ತೆ ಕರೆದಿದ್ದಾರೆ ಮೋನಿಕಾಳಾಗಿ ನಾನು ಮತ್ತೆ ಆ್ಯಕ್ಟ್ ಮಾಡೋದಕ್ಕೆ. ಸೊ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆಲ್ಸೋ. ಜನ ಕೂಡ ನನ್ನನ್ನು ಹಾಗೆ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ ನಂಬಿದ್ದೀನಿ. ಆಲ್ರೆಡಿ ಒಂದಷ್ಟು ಅಪ್ಡೇಟ್ಸ್ ಬಂತು, ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಥವಾ ನಮ್ಗೆ ಇಷ್ಟ, ನೀವು ಈ ಪಾತ್ರ ಮಾಡ್ತಾ ಇರೋದು ಇಷ್ಟ ಆಗ್ತಾ ಇದೆ ಅನ್ನೋ ರೀತಿನಲ್ಲಿ. ಬಟ್ ಮೋನಿಕಾಗೆ ರೆಕಗ್ನಿಷನ್ ಸಿಗೋದಕ್ಕೆ ಇನ್ನೊಂದಷ್ಟು ಟೈಮ್ ಬೇಕಾಗಬಹುದು. ಇಷ್ಟು ದಿನ ಬೇರೆಯವ್ರನ್ನ ನೋಡಿದ್ದಾರೆ, ಮತ್ತೆ ನನ್ನನ್ನು ಇವಾಗ ನೋಡಿ ಆ ಜಾಗದಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡು ಮತ್ತೆ ನನ್ನನ್ನು ಮೋನಿಕಾ ಆಗಿ ಅವ್ರು ಇಷ್ಟಪಡಬೇಕು, ಅದಕ್ಕೆ ಎಷ್ಟು ಎಫರ್ಟ್ ಬೇಕೋ ಅಷ್ಟು ಎಫರ್ಟ್ ನಾನು ಖಂಡಿತವಾಗ್ಲೂ ಹಾಕ್ತೀನಿ. ಇಲ್ಲೇ ನೋಡಿದ್ರಲ್ಲ ಎಷ್ಟು ಎಫರ್ಟ್ ಹಾಕ್ತೀನಿ ಅಂತ ಗೊತ್ತಾಗ್ಬಿಟ್ಟಿರುತ್ತೆ ಎಲ್ರಿಗೂ. ಸೊ ಐ ನೋ ಯು ಆಲ್ ವಿಲ್ ಲವ್ ಮೀ, ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ವೀಕ್ಷಕರು ನಿಮ್ನ ಅಕ್ಸೆಪ್ಟ್ ಮಾಡ್ತಾರೆ, ಪ್ರೀತಿಸ್ತಾರೆ, ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀವಿ ಆ್ಯಂಡ್ ಹೀಗೆ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಯಾ ಥ್ಯಾಂಕ್ ಯು ಸೋ ಮಚ್. ಬರೀ ನಿಂತ್ಕೊಳ್ಳಿ. ಈಗ ಈ ತಂಡದಿಂದ ಯಾರ್ ಮಾರ್ಕೆಟ್ ಲೂಟಿ ಮಾಡ್ತೀರಾ? ನಮ್ ಸುಬ್ಬಿ. ಓಹೋ, ನೀವಾ? ಓಕೆ ಸುಮಾ, ಐನು ನೀವೇ ಬರ್ಬೇಕಪ್ಪ. ಅಂದ್ರೆ ಹುಡುಗಿರೇನೆ ಮಾರ್ಕೆಟ್ ಲೂಟಿ ಮಾಡ್ಬೇಕು ಆಯ್ತಾ? ಅವರಿಬ್ರು ಇಲ್ಲ ಇಲ್ಲ, ಕಾಸ್ಟ್ಯೂಮ್ ಚೇಂಜ್ ಇಲ್ಲ, ಅದ್ರಲ್ಲೇ ಮಾಡ್ಬೇಕು. ಆದ್ರೆ ಅದ್ರಲ್ಲಿ ತುಂಬಿಸ್ಕೊಂಡ್ ಬರಂಗಿಲ್ಲ ಅಷ್ಟೇ ಆಯ್ತಾ. ಬನ್ನಿ ಸುಮಾ ಅವರೇ, ಮೋನಿಕಾ ಅವರೇ ಬನ್ನಿ. ನಿಮ್ಮ ಸಮಯ ಶುರುವಾಗ್ತಿದೆ ಈಗ.
ಸಣ್ಣ ಶುರು ಮಾಡಿ. ಮೂರು ಐವತ್ನಾಲ್ಕು ಐವತ್ತ ಐದು ನಮ್ಮ ಊರ್ಮಿಯವರು 55 ಮನೆ ಐಟಮ್ಗಳನ್ನ ಲೂಟಿ ಹೊಡೆದಿದ್ದಾರೆ. ಚಪ್ಪಾಳ ಶುರು ಮಾಡಿ. ನಮ್ಮ ಸುಮಾ ಅವರು 47 ಮನೆ ಐಟಮ್ಗಳನ್ನ ಲೂಟಿ ಹೊಡೆದಿದ್ದಾರೆ. ಮಾರ್ಕೆಟ್ ಲೂಟಿ ಸುತ್ತಿರ ವಿಜೇತರು ಗಂಗವ್ವ ಅವರೇ, ನೋಡಿ ನಿಮಗೋಸ್ಕರ ಎರಡೂ ತಂಡಗಳು ಆಟಾಡಿ ಇಷ್ಟೆಲ್ಲ ಬಹುಮಾನಗಳನ್ನ ಗೆದ್ದಿದ್ದಾರೆ, ನಿಮಗೆ ಕೊಡ್ತಾ ಇದೀವಿ, ಹೇಗನ್ಸ್ತಾ ಇದೆ? ತುಂಬಾ ಧನ್ಯವಾದಗಳು. ಇಲ್ಲಿ ಸೋಲು ಗೆಲುವು ಅನ್ನೋದು ಮುಖ್ಯ ಅಲ್ಲ ಮ್ಯಾಮ್, ನಮ್ಮನ್ನ ಎಂಜಾಯ್ ಮಾಡಿಸಿ ಅವರು ಕಲ್ತಬಿಟ್ ನಮ್ಮನ್ನ ಎಂಜಾಯ್ ಮಾಡಿಸ್ತಾರಲ್ಲ ಮ್ಯಾಮ್, ಅದು ಮುಖ್ಯ. ನನ್ನ ಪ್ರಕಾರ ಒಬ್ರು ಸೋತ್ ಮೇಲೆ ಒಬ್ರು ಕೆಲಕ್ ಆಗೋದು ತಾನೆ ಮ್ಯಾಮ್. ಏನು ಪಂಚ ಡೈಲಾಗ್ ಪಂಚ ಡೈಲಾಗ್ ಅಲ್ವಾ? ಖುಷಿ ಆಯ್ತು ತಾನೆ? ತುಂಬಾ ಖುಷಿ ಆಯ್ತು ಮ್ಯಾಮ್, ಎಲ್ರಿಗೂ ಧನ್ಯವಾದಗಳು ಮ್ಯಾಮ್. ನೀವು ಬಂದಿರೋದು ನಮಗ್ ತುಂಬಾನೇ ಖುಷಿ ಇದೆ. ನೋಡಿ ನೀವು ಮೂರು ಜನ ಮೊದಲನೇ ಸಲ ನಮ್ಮ ವೇದಿಕೆಗೆ ಬಂದಿದ್ರಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಮ್ಮ ಜೊತೆ ಹೇಳಿ. ಆಕ್ಚುಲಿ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್, ನೋಡಿದ್ದೆ ಇದನ್ನ ಈ ಪ್ರೋಗ್ರಾಮ್ ಅನ್ನ. ನಾವು ಇದರಲ್ಲಿ ಹೇಗೆ ಆಟ ಆಡ್ತೀವಿ ಅನ್ನೋದು ಗೊತ್ತಿರ್ಲಿಲ್ಲ. ಅಂಡ್ ಇವನ್ ಇಲ್ಲಿ ಬಂದಾಗ ಹೊಸ ಹೊಸ ಟಾಸ್ಕ್ಗಳು, ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಇನ್ ಕ್ರಿಕೆಟ್ ಆಡಿದ್ದು. ಆಮೇಲೆ ಬೇರೆ ಈಗ ಇಂತಿ ನಿಮ್ಮ ಆಶಾ ಟೀಮ್ ಅವ್ರು ನಮ್ಗೆ ಅಷ್ಟೊಂದು ಪರಿಚಯ ಇರಲಿಲ್ಲ, ಬಂದ್ಮೇಲೆ ಅವ್ರು ನಮಗ್ ಪರಿಚಯ ಆದ್ರು. ಅಂಡ್ ಎಸ್ಪೆಷಲಿ ನಿಮ್ ಜೊತೆ ನಮ್ ಕಮ್ಯುನಿಕೇಶನ್ ಅಲ್ಲ, ಈಗಂತೂ ತುಂಬಾನೇ ಕ್ಲೋಸ್ ಆಗ್ಬಿಟ್ಟಿದೀರ ನೀವು ನಮ್ಗೆ. ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು. ಐ ಮೀನ್ ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್, ನನಗೂ ಅಷ್ಟೇ ತುಂಬಾ ಎಂಜಾಯ್ ಮಾಡಿದೆ ನಾನು ಇವತ್ತು. ಹೌದೌದು, ಆ ಒಂದು ಆತರ ಹೇಳ್ಬೇಕು ಅಂದ್ರೆ ಲಿಟ್ರಲಿ ತುಂಬಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಅಂಡ್ ಇವನ್ ನಾವು ಅಷ್ಟೇ, ನನ್ನ ಶೂಟಿಂಗ್ ನನ್ ಶೂಟಿಂಗ್ ಇದ್ದಾಗ ನಮ್ ಕಾಂಬಿನೇಷನ್ ತುಂಬಾ ಕಡಿಮೆ ಇರ್ತಿತ್ತು, ಸೊ ಒಟ್ಟಿಗೆ ಸೇರಿದೀವಿ, ಒಂಥರ ಖುಷಿ ಇದೆ. ಥ್ಯಾಂಕ್ ಯು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸುಮಾರೇ. ನಿಮ್ಗೆ ಹೇಗನ್ಸ್ತು? ತುಂಬಾ ಖುಷಿ ಆಯ್ತು, ತುಂಬಾ ಎಂಜಾಯ್ ಮಾಡಿದೆ. ಫಸ್ಟ್ ಟೈಮ್ ನಾನು ತಂದಿರೋದು, ಸೊ ತುಂಬಾನೇ ಖುಷಿ ಆಯ್ತು. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅದು ಮ್ಯಾಟ್ರ್ ಆಗಲ್ಲ, ಬಟ್ ಬೇಜಾರಾಗುತ್ತೆ, ಬಟ್ ಮ್ಯಾಟ್ರ್ ಆಗಲ್ಲ. ಆದ್ರೆ ಇಂಥ ಒಳ್ಳೆ ಕೆಲಸಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಅದು ತುಂಬಾನೇ ಖುಷಿ ಆಗುತ್ತೆ. ಸೊ ನನಗೆ ಈ ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸುಮಾರ್, ತುಂಬಾ ಎಂಜಾಯ್ ಮಾಡಿದೆ. ನೀವಿಷ್ಟು ಸ್ಪೋರ್ಟಿವ್ ಆಗಿದ್ದು ನನಗೆ ತುಂಬಾ ಖುಷಿ ಆಯ್ತು. ಹಂಗೆ ನೋಡಿ, ಸೋತ್ರು ಸ್ಪೋರ್ಟಿವ್ ಆಗಿ ತಗೊಳ್ಳೋದಕ್ಕೆ ತುಂಬಾ ಕಷ್ಟ. ವಿಕ್ರಮ್ ಅವರೇ, ನಿಮ್ಗೆ ಹೇಗ ಅನ್ಸ್ತಿಲ್ ಬಂದು? ಫಸ್ಟ್ ಆಫ್ ಆಲ್ ನಾನ್ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ, ಮೀಟ್ ಮಾಡಿ ಈ ತರ ಡ್ಯಾನ್ಸ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ತುಂಬಾನೇ ಖುಷಿ ಆಯ್ತು. ಬೇರೆ ತರ ಎಲ್ಲ ಬೇರೆ ಕಾನ್ಸೆಪ್ಟ್ ಇರುತ್ತೆ, ಅಂದ್ರೆ ನಾವೇ ಆಟಾಡ್ತೀವಿ, ನಾವೇ ಗೆಲ್ತೀವಿ, ಆ ಪ್ರೈಸ್ ಏನಿರುತ್ತೆ ಅದು ನಾವೇ ತಗೊಂಡೋಗ್ತೀವಿ. ಬಟ್ ಇಲ್ಲಿ ಈ ತರ ಕಾನ್ಸೆಪ್ಟ್ ತುಂಬಾನೇ ಚೆನ್ನಾಗಿದೆ. ಸೊ ಥ್ಯಾಂಕ್ಸ್ ನಮ್ಮನ್ನ ಕರೆದು, ಈ ವೇದಿಕೆ ಮೇಲೆ ಈ ತರ ಆಟ ಎಲ್ಲ ಆಡಿಸಿ ಇವ್ರನ್ನ ಇನ್ವೈಟ್ ಮಾಡಿದಿರಾ, ತುಂಬಾನೇ ಖುಷಿ ಆಯ್ತು. ಆ ವಿಡಿಯೋ ಮಾತ್ರ ಅಲ್ಟಿಮೇಟ್, ನಿಜ ಹಾರ್ಟ್ ಟಚ್ ಆಗತ್ತೆ ಸೀರಿಯಸ್ಲಿ. ಬಟ್ ಇವ್ರು ಒಬ್ಬರೇನೆ ಅಲ್ಲ, ಇವ್ರ ತರ ತುಂಬಾ ಜನ ಇರ್ತಾರೆ. ಸೊ ಏನು ಅಂದ್ರೆ, ನಾವು ನಿಂತ್ಕೊಂಡು ಎಲ್ಲಾರ್ಗು ಸಪ್ಲೈ ಮಾಡಕ್ ಆಗಲ್ಲ, ಹೆಲ್ಪ್ ಮಾಡಕ್ ಆಗಲ್ಲ. ಸೊ ಹತ್ರ ಯಾರು ನಮ್ಮನೆ ಹತ್ರ ಇರ್ತೀವಿ, ಸೊ ಅಲ್ಲಿ ಯಾರಿಗೆ ನೀಡಿರುತ್ತೆ ಅವರಿಗೆ ಹೆಲ್ಪ್ ಮಾಡೋದು ನಮ್ ಕರ್ತವ್ಯ. ಮಾಡಕ್ ಆಗಲಿಲ್ಲ ಅಂದ್ರೂ ಕೊರೋನಾ ವಾರಿಯರ್ಸ್ ಇಲ್ಲ ಬೇರೆ ಯಾವ್ದೋ ಒಂದು ಟೀಮ್ ಇರುತ್ತೆ, ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾಡಿಸೋದು ತುಂಬಾನೇ ಒಳ್ಳೆ ಕೆಲಸ. ನಾವು ಅದನ್ನೇ ಮಾಡೋದಕ್ಕೆ ಪ್ರಯತ್ನ ಪಡ್ತಿರೋದು ಅಂದ್ರೆ, ಈ ವೇದಿಕೆಯಿಂದ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗ್ತಾ ಇದೆ. ನಮ್ಮ ಉದ್ದೇಶ ಅಷ್ಟೇನೆ, ನಮ್ಮ ಕೈಲಾದಷ್ಟು ನಾವು ಮಾಡೋಣ. ಸೊ ಈ ಒಂದು ಸ್ಟೇಜ್ ಅಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ಅಣ್ಣ ಬಂದಿದ್ದಾರೆ. ಸೊ ಈ ಕೊರೋನಾ ಟೈಮ್ ಅಲ್ಲಿ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಫುಲ್ ಲಾಕ್ ಡೌನ್ ಇತ್ತು, ಫುಲ್ ಅಪಾರ್ಟ್ಮೆಂಟ್ ಫುಲ್ ಸೀಲ್ ಡೌನ್ ಮಾಡಿದ್ರು. ಸೊ ಆ ಟೈಮ್ ಅಲ್ಲಿ ಅಷ್ಟೇ ಅವರು ಯಾವ ಮನೆಗೆ
ಏನೇನು ಬೇಕು, ಮಧ್ಯಾಹ್ನ ಊಟ ಆಗಲಿ ಸಂಜೆ ಊಟ ಆಗಲಿ ಎಲ್ಲ ದೊರಕಿಸಿದ್ದಾರೆ. ಸೊ ಅದು ಬಿಟ್ಟು ನಮ್ಮ ಏರಿಯಾದಲ್ಲಿ ವಿತೌಟ್ ಎನಿ ಒನ್ ಸಪೋರ್ಟ್ ಅವರ ಒಂದು ಸಂಬಳದಿಂದ ಏನ್ ಮಾಡಬೇಕು ಆ ಒಂದು ಟೀಮ್, ಆ ಟೀಮ್ ಇದೆ, ಆ ಟೀಮ್ ಕಟ್ಕೊಂಡು ಸೊ ನನ್ಗೆ ಶೂಟಿಂಗ್ ಇಲ್ಲ ಅಂದ್ರೆ ನಾನು ಅವ್ರ ಜೊತೆ ಹೋಗಿ ಸೊ ಎಲ್ಲ ಈ ತರ ಯಾರಿಗೆ ನೀಡಿರುತ್ತೋ ಸೊ ಅವರಿಗೆ ಹೆಲ್ಪ್ ಮಾಡಿ ಬರ್ತಾ ಇದೀವಿ ನಮ್ ಕೈಲಿ ಆದಷ್ಟು. ಸೊ ನಾನು ಹೇಳೋದು ಅಷ್ಟೇನೆ, ಯಾರಿಗೆ ಹೆಲ್ಪ್ ಮಾಡಕ್ಕಂತೂ ಸಾಧ್ಯನೇ ಇಲ್ಲ, ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಿ ಅಂತ ಈ ಒಂದು ಪ್ರೋಗ್ರಾಮ್ ಮುಖಾಂತರ ನಾನು ಹೇಳ್ಕೊಂತ ಇದ್ದೀನಿ. ಇವತ್ತು ಮಾರ್ಕೆಟ್ ಲೂಟಿ ಸುತ್ತಲಿ ವಿಜೇತರಾಗಿರೋದ್ರಿಂದ ನಮ್ಮ ಊರ್ಮಿ ಅವರು ಈ ಸಂಚಿಕೆಯ ಸುವರ್ಣ ಸೂಪರ್ ಸ್ಟಾರ್ ಅನ್ನೋ ಬಿಸ್ನೆಸ್ ಕೂಡ ಪರಿಚಿದ್ದಾರೆ. ಜೋರಾದ ಚಪಾಳೆ. ಒಬ್ಬರೇ ಗೆದ್ದಿದ್ದಾರೆ ಅಂತಲ್ಲ, ಇವ್ರು ಇಡೀ ತಂಡ ಗೆದ್ದಿದೆ. ಹಾಗಾಗಿ ನೀವು ಮೂರೂ ಜನ ರ್ಯಾಂಪ್ ವಾಕ್ ಮಾಡಬೇಕು, ಬನ್ನಿ. ಒಂದೇ ಒಂದು ರಿಕ್ವೆಸ್ಟ್, ನಾನು ಇವರು ಒಂದು ರ್ಯಾಂಪ್ ವಾಕ್ ಮಾಡಬೇಕು ಅಂತ ಆಸೆ ಇದೆ, ಪ್ಲೀಸ್. ಇಡೀ ಎಪಿಸೋಡ್ ಕೋಟ್ ಬಿಚ್ಚೋದಿಕ್ಕೆ ಆ ಭಾಗ್ಯಕ್ಕೆ ಕೋಟ್ ಯಾಕೆ ಹಾಕೊಂಡ್ಬರ್ತೀವಿ. ಬನ್ನಿ, ಆಯ್ತು ರ್ಯಾಂಪ್ ವಾಕ್ ಈ ಕಡೆ ಬನ್ನಿ. ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಎದೆಯಲ್ಲಿ ಸಿಹಿಯಾದ ಕೋಲಾಹಲ ನನ್ನೆದುರಲ್ಲೇ ನೀಗ ಬಂದಾಗಲೇ. ಇದು ರಿಸೆಪ್ಷನ್ ಅಲ್ಲ, ಹೋಗಿ ಅಲ್ಲಿ ನಿಂತ್ಕೊಳ್ಳಿ. ಸೊ ಖುಷಿನಪ್ಪ, ಐ ಆಮ್ ವೆರಿ ಹ್ಯಾಪಿ ಟುಡೇ. ಥ್ಯಾಂಕ್ಸ್ ಅಪ್ಪ. ನೀವು ಪಾರ್ಟಿ ಮಾಡ್ತೀವಿ ಇವತ್ತು, ನೀವು ಬರ್ತೀರಾ? ನಾನು ಕರೀಲಿಲ್ಲ, ಹೇಳಿ ಬಿಡ್ ಪರವಾಗಿಲ್ಲ, ನಾನು ಕರೀಲಿಲ್ಲ. ಇಲ್ಲೇ ಟ್ರಾಲಿ ಕೂತ್ಕೊಂಡು ಹಿಂಗೇ ನಾನು ಕರಿಯೋರು ಬರ್ತೀರಾ ಅನ್ನಲ್ಲ, ಬನ್ನಿ ಏನ್ ಬೇಕು ಬನ್ನಿ. ಆಮೇಲೆ ನೀವು ಬಿಚ್ಚಿ ಸಾಕು, ಎಷ್ಟು ಹಾಕೋತೀರಾ? ನಿಮಗೆ ಏನು ಹೊಟ್ಟೆ ಊರಿ? ಬಿಚ್ಚಬೇಡಪ್ಪ ನೀನ್, ಹಿಂಗ ನೀವೇನಾದ್ರು ಬಿಚ್ಚಲ್ಲ. ಆಯ್ತು ನೋಡಿ, ನೀವು ಹೆಂಗಿದ್ರು ಬಂದಿದ್ರ, ಸೊ ಅಲ್ಲಿಂದ ಕೇಳ್ಕೊಂಡ್ ಬರ್ತೀನಿ. ಈ ವೇದಿಕೆಯಲ್ಲಿ ಬಂದು ಇಷ್ಟೆಲ್ಲ ಸಮಯ ನಮ್ ಜೊತೆ ಸ್ಪೆಂಡ್ ಮಾಡಿದ್ರೆ ಹೇಗನ್ಸ್ತ ನಿಮ್ಗೆ ಮೋನಿಕಾ? ತುಂಬಾ ಖುಷಿ ಆಯ್ತು. ಇಂತ ನಿಮ್ಮ ಆಶಾ ತಂಡದಿಂದ ನಾನು ಮೊದಲನೇ ಸಾರಿ ಈ ವೇದಿಕೆಗೆ ಬರ್ತಾ ಇರೋದು. ಇದಕ್ ಮುಂಚೆ ಬೇರೆ ಬೇರೆ ಟೀಮ್ ಇಂದ ಬಂದಿದ್ದೀನಿ, ಬಟ್ ದಿಸ್ ಇಸ್ ಟೋಟ್ಲಿ ಡಿಫ್ರೆಂಟ್. ಅಂದ್ರೆ ಇಟ್ಸ್ ವೆರಿ ಫನಿ, ಫನ್ ಆಗುನು ಎಂಟರ್ಟೈನ್ಮೆಂಟ್ ಆಗುನು ಇದೆ. ಅವರನ್ನಂತೂ ತುಂಬಾ ರೇಗಿಸಿದ್ವಿ, ಎಲ್ಲರೂ ಸುತ್ತನ್ನೆಲ್ಲ ಗೆದ್ದಿದೀವಿ, ಅದನ್ನಂತೂ ಮರೆಯಕ್ಕೆ ಆಗಲ್ಲ. ನಾನು ಆ ಲೆವೆಲ್ ಟ್ಯಾಲೆಂಟ್ ನಮ್ಮ ಅಪೋಸಿಟ್ ಟೀಮ್ ಅವ್ರಿಗಿರುತ್ತೆ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಎಂಜಾಯ್ ಮಾಡಿದ್ರ? ಸಿಕ್ಕಾಪಡೆ ಎಂಜಾಯ್ ಮಾಡಿದೀವಿ. ಅಂಡ್ ಗಂಗಾ ಅವ್ರನ್ನ ಗಂಗವ್ವ ಅವ್ರನ್ನ ನೋಡಿ ತುಂಬಾ ಖುಷಿ ಆಯ್ತು. ಅದರಲ್ಲೂ ಅವ್ರ ಮಗ ಗಿನ್ನಿಸ್ ರೆಕಾರ್ಡ್ ಅಲ್ಲಿ ಹೆಸರು ಮಾಡಿದ್ದಾರೆ ಅನ್ನೋದನ್ನ ಕೇಳಿ ನಿಜವಾಗ್ಲೂ ಅದೊಂಥರ, ಇಟ್ ವಾಸ್ ಲೈಕ್ ತಂದೆ ಇಲ್ದೇ ಇರೋ ಮಕ್ಕಳು ಸಾಧನೆ ಮಾಡೋದು ಆಲ್ರೆಡಿ ಒಂದ್ ಸಾಧನೆ. ಅಂದ್ರೆ ಆ ಹೆಜ್ಜೆ ಇಡ್ತಾ ಇದಾರೆ ಅಂದ್ರೇನೆ ಅದು ಒಂದ್ ಸಾಧನೆ. ಸೊ ಅವ್ರು ಆಲ್ರೆಡಿ ಸಾಧನೆಗೆ ಹೆಜ್ಜೆ ಇಟ್ಟಿದ್ದಾರೆ, ಹಿ ಹ್ಯಾಸ್ ಅಚೀವ್ಡ್ ಇಟ್. ಸೊ ಕಾಂಗ್ರಾಚುಲೇಷನ್ಸ್. ಇನ್ನು ಯಾವಾಗ್ಲೂ ಜಾಸ್ತಿ ಸ್ಟೆಪ್ಸ್ ಅದೇ ರೀತಿ ಹತ್ತತಾ ಹೋಗಿ, ನಿಮ್ಗೆ ತುಂಬಾ ಒಳ್ಳೇದಾಗ್ಲಿ. ಅಂಡ್ ಇಷ್ಟು ಪಾಸಿಟಿವ್ ಮೈಂಡ್ ಸೆಟ್ ಇರುವಂತ ತಾಯಿ ಇರ್ಬೇಕಾದ್ರೆ ನಿಮ್ಗೆ ಏನು ಕಡಿಮೆ ಇಲ್ಲ, ಕೊರತೆ ಇಲ್ಲ. ಆಲ್ ದಿ ವೆರಿ ಬೆಸ್ಟ್ ಟು ಯು. ಅಂಡ್ ನಿಮ್ಮನ್ನ ನೋಡಂತೂ ತುಂಬಾ ಖುಷಿ ಆಯ್ತು ನನ್ಗೆ. ಥ್ಯಾಂಕ್ ಯು ಸೋ ಮಚ್ ನೀವು ಇಲ್ಲಿ ಬಂದಿದ್ದಕ್ಕೆ, ನಮ್ಮನ್ನ ಕರೆದಿದ್ದಕ್ಕೆ. ಲೈಕ್ ಟೋಟ್ಲಿ ವೆರಿ ಹ್ಯಾಪಿ ಎಪಿಸೋಡ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಹೇಗಂತಪ್ಪ ರೌಡಿ ರೌಡಿ ಅಲ್ಲ ಅಂದ್ರೆ ಮುದ್ದಾಗಿ ಕಾಣ್ತೀರಾ ಅಂತ. ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು. ನಾನು ಅವ್ರಿಗೆ ಹುಡುಗರಿಗೆ ಹೇಳೋದೇನಂತಂದ್ರೆ, ಇವನ್ ಐ ಲಾಸ್ಟ್ ಮೈ ಫಾದರ್ ಲಾಸ್ಟ್ 2 months ಅಗೋ ಡ್ಯೂ ಟು ಕೋವಿಡ್, ಕೊರೋನಾ ಇಂದಾಗ್ಲಿನೆ. ಸೊ ಏನು ಹೆದರ್ಕೋಬೇಡಿ, ಧೈರ್ಯವಾಗಿರಿ. ನೀವೊಂದು ಧೈರ್ಯವಾಗಿ ಮುನ್ನುಗ್ಗಿದ್ರೆ ಎಲ್ಲ ತಾನಾಗಿ ತಾನೇ ಸಪೋರ್ಟ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಅಷ್ಟೇ, ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲ ಗೇಮ್ಸ್ಗಳನ್ನ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ನಿಮ್ಮ ಜೀವನಕ್ಕೆ ನಮ್ಮ ಕಡೆಯಿಂದ. ಥ್ಯಾಂಕ್ ಯು, ಥ್ಯಾಂಕ್ ಯು ಅಪ್ಪಿ. ನಿನಗೆ ಏನ್ ಅನ್ಸ್ತು ಹೇಳ್ಬಿಡಪ್ಪ.
ಅವಳು ಅವಾಗ ನನಗೆ ಕಿರೀಟ ಹಾಕೋಬೇಕು, ನನಗೆ ಕಿರೀಟ ಹಾಕೋದಕ್ಕೆ ಬಹಳ ಇಷ್ಟ ಅಂತ ಹೇಳಲ್ಲ. ಇವಾಗ ಇಲ್ಲಿ ಬಂದು ನಂಗ್ ಬಾಳ ಖುಷಿ ಆಗ್ಲಿಕತ್ತದ್ರಿ. ಮತ್ತೆ ಮತ್ತೆ ಸಂತ ಟೀಮ್ ಜೊತೆ ಆಡಿದ್ದು ಇನ್ನು ಖುಷಿ ಆಗ್ತಿದೆ. ಆಮೇಲೆ ಇವರು ಗಂಗಮ್ಮ ಅವರು ನೋಡಿ ನಾವೊಂದ್ ಗೆದ್ದಿರೋದು ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ಅದು ಇನ್ನೂ ಖುಷಿ ಕೊಡ್ತಿದೆ. ಸೊ ಒಟ್ನಲ್ಲಿ ಎಂಜಾಯ್ ಮಾಡಿದ್ವಿ. ನೀವು ಇಲ್ಲಿ ಬರ್ಬೋದು, ಇಷ್ಟೆಲ್ಲ ಬಹುಮಾನ ಗೆಲ್ಬಹುದು. ತುಂಬಾನೇ ಸುಲಭ. ನಿಮ್ಮ ಜೀವನದ ಕಿರು ಪರಿಚಯದ ವಿಡಿಯೋನ ರೆಕಾರ್ಡ್ ಮಾಡಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ವೆಬ್ಸೈಟ್ ಅಡ್ರೆಸ್ಗೆ ಅಪ್ಲೋಡ್ ಮಾಡಿದ್ರೆ ಸಾಕು. ಈ ವೇದಿಕೆಯಲ್ಲಿ ನಿಮಗಾಗಿ ಇಷ್ಟೆಲ್ಲ ಬಹುಮಾನಗಳ ಜೊತೆ ನಾನು ಕಾಯ್ತಾ ಇರ್ತೀನಿ. ನೋಡ್ತಾ ಇರಿ ಸುವರ್ಣ ಸೂಪರ್ ಸ್ಟಾರ್ 200ರ ಸಂಭ್ರಮದ ವಿಶೇಷ ಸಪ್ತಾಹ ನಡೀತಾ ಇದೆ. ಸಂಜೆ 4 ಗಂಟೆಗೆ ಪ್ರಸಾರ ಆಗ್ತಾ ಇದೆ, ಮಿಸ್ ಮಾಡದೆ ನೋಡಿ. ಮತ್ತೆ ಸಿಗೋರ್ಗು ಟಾಟಾ ಬಾಬಾಯ್ ಆ್ಯಂಡ್ ತೂಕ ತುಗಡ ಬಡ ಚಲ ಚಲ ಲಡಕೆ ತೂಕ ತುಗಡ ಬಡ ಬಾಯ್ ಬಾಯ್ ಬಡಕೆ ತೂಕ ತುಗಡ ಬಡ ಚಲ ಚಲ ಲಡಕೆ ತೂಕ ತುಗಡ ಬಡ ಬಾಯ್ ಬಾಯ್ ಬಡಕೆ